ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ ಫೆಬ್ರವರಿ 28, 2020. ಇವತ್ತು ಅಪೇರ್ ಆಗಿರುವಂಥ ಇಂಪಾರ್ಟೆಂಟ್ ನ್ಯೂಸ್ ಆರ್ಟಿಕಲ್ಸ್ಗಳನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಮೊನ್ನೆ ನೀಡಿದಂಥ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಉತ್ತರಗಳನ್ನ ಡಿಸ್ಕಸ್ ಮಾಡಿ ನಂತರದಲ್ಲಿ ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ನೋಡೋಣ. ಈ ಒಂದು ಪ್ರಶ್ನೆಯನ್ನು ನನ್ ಆಫ್ ದ ಅಬೌ ನೋಟಾ ಅನ್ನುವಂಥ ಒಂದು ಬ್ಯಾಲೆಟ್ ಆಪ್ಷನ್ನ ಬಗ್ಗೆ ಕೇಳಿದಂಥ ಪ್ರಶ್ನೆಯಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಂಡಿಯಾ ಒಂದು ಫಸ್ಟ್ ಕಂಟ್ರಿ ಆಗಿದೆ ಈ ಥರದ ನೆಗೆಟಿವ್ ಆಪ್ಷನನ್ನು ಎಲೆಕ್ಟ್ರಲ್ ಪ್ರೋಸೆಸ್ನಲ್ಲಿ ಇನ್ಕ್ಲೂಡ್ ಮಾಡೋದಾಗಿ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಭಾರತವು 14ನೇ ರಾಷ್ಟ್ರವಾಗಿದೆ ಈ ಥರದ ನೆಗೆಟಿವ್ ವೋಟಿಂಗನ್ನು ಅಂತ ಹೇಳಿದ್ರೆ, ನಕಾರಾತ್ಮಕವಾದ ವೋಟಿಂಗ್ ಅನ್ನುವಂಥ ಒಂದು ಆಪ್ಷನನ್ನು ಇನ್ಕ್ಲೂಡ್ ಮಾಡೋದಕ್ಕೆ ಈ ಒಂದು ನೋಟಾ ಅನ್ನುವಂಥ ಒಂದು ಆಪ್ಷನನ್ನು 2013ರಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್ ಕೇಸನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡೋದಾದರೆ, ಪೀಪಲ್ಸ್ ಯೂನಿಯನ್ ಆಫ್ ಸಿವಿಲ್ ಲಿಬರ್ಟೀಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2013, ಈ ಒಂದು ಕೇಸ್ನ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ತನ್ನ ನಿರ್ದೇಶನವನ್ನು ನೀಡುತ್ತೆ. ಏನಂತ ಹೇಳಿದ್ರೆ, ಬ್ಯಾಲೆಟ್ ಆಪ್ಷನ್ಸ್ಗಳಲ್ಲಿ ನೋಟಾ ಅನ್ನುವಂಥ ಒಂದು ಆಪ್ಷನನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ. ನಂತರದಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ನನ್ ಆಫ್ ದ ಅಬೋವ್ ಅನ್ನೋ ಒಂದು ಆಪ್ಷನನ್ನು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ಗಳಲ್ಲಿ ಅಂದರೆ ಇವಿಎಂಗಳಲ್ಲಿ ಇನ್ಕ್ಲೂಡ್ ಮಾಡುತ್ತೆ. ಅದರಿಂದಾಗಿ ಈ ಒಂದು ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ನ ನೋಡೋದಾದ್ರೆ, ಇಟ್ ವಿಲ್ ನಾಟ್ ಪ್ರೊವೈಡ್ ದ ರೈಟ್ ಟು ರಿಜೆಕ್ಟ್ ಫಾರ್ ದ ಇಂಡಿಯನ್ಸ್ ಅಂತ ಇದೆ. ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ರೈಟ್ ಟು ರಿಜೆಕ್ಟ್ ಅನ್ನುವಂಥದ್ದು ಭಾರತದ ಎಲೆಕ್ಷನ್ ಪ್ರೋಸೆಸ್ನಲ್ಲಿ ಇಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ಗಳಲ್ಲಿ ನಾವು ನನ್ ಆಫ್ ದ ಎಬೋ ಆಪ್ಷನ್ನ ಚೂಸ್ ಮಾಡೋದ್ರಿಂದ ನಾವು ಒಬ್ಬ ಅಭ್ಯರ್ಥಿಯನ್ನು ನಿರಾಕರಿಸ್ತಾ ಇದ್ದೀವಿ. ಆದರೆ ಇಲ್ಲಿ ಬರುವಂಥ ರಿಸಲ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಎಲೆಕ್ಷನ್ ರಿಸಲ್ಟ್ಸ್ನ ರಿಜೆಕ್ಟ್ ಮಾಡ್ತಾ ಇಲ್ಲ. ಅದರಿಂದಾಗಿ ರೈಟ್ ಟು ರಿಜೆಕ್ಟ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಮೂಲಕ ಹೇಳೋದಾದರೆ, 100 ಓಟುಗಳಲ್ಲಿ 99 ಓಟುಗಳು ನೋಟಕ್ಕೆ ಬಿದ್ದಿದ್ರು ಸಮೇತ, ನಂತರದಲ್ಲಿ ಒಬ್ಬ ಅಭ್ಯರ್ಥಿಗೆ 1 ಓಟು ಬಿದ್ದಂಥ ಸಂದರ್ಭದಲ್ಲಿ ಆ ಅಭ್ಯರ್ಥಿಯನ್ನೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡುತ್ತೆ. ಆದ್ರಿಂದಾಗಿ ಇಲ್ಲಿ ರೈಟ್ ಟು ರಿಜೆಕ್ಟ್ ಅನ್ನುವಂಥ ಆಪ್ಷನ್ ಇಂಡಿಯನ್ ಎಲೆಕ್ಷನ್ ಪ್ರೋಸೆಸ್ನಲ್ಲಿ ಇಲ್ಲ. ಆದ್ರಿಂದಾಗಿ ಈ ಒಂದು ಪ್ರಶ್ನೆ ನೀಡಿರುವಂಥ ಎರಡನೇ ಸ್ಟೇಟ್ಮೆಂಟ್, ರೈಟ್ ಟು ರಿಜೆಕ್ಟ್, ಇದು ಭಾರತೀಯ ಎಲೆಕ್ಷನ್ಗಳಲ್ಲಿ ಇಂಡಿಯನ್ಸ್ಗಳಿಗೆ ನೀಡಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 2 only. ನಂತರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೆನ್ಪಿಟ್ಕೊಂಡಿರಬೇಕಾಗಿರೋದು, ಈ ಒಂದು ಪ್ರಶ್ನೆ ಹಿನ್ನೆಲೆ ಏನಂತ ಹೇಳಿದ್ರೆ, ಯಾವ್ಯಾವ ಎಲೆಕ್ಷನ್ಸ್ಗಳಲ್ಲಿ ನನ್ ಆಫ್ ದ ಎಬೋ ಅನ್ನೋಂಥ ನೋಟಾ ಆಪ್ಷನ್ ಇದೆ ಅನ್ನೋದು ನಾವು ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಲೋಕಸಭಾ ಎಲೆಕ್ಷನ್ಸ್ಗಳಿಗೆ ಬಂದಿದ್ದೆ ಆದರೆ ಅಲ್ಲಿ ಅಪ್ಲಿಕೇಬಲ್ ಇದೆ. ರಾಜ್ಯಸಭಾ ಎಲೆಕ್ಷನ್ಸ್ಗಳಲ್ಲಿ ಈ ಒಂದು ನೋಟಾ ಆಪ್ಷನ್ ಅಪ್ಲಿಕೇಬಲ್ ಇರೋದಿಲ್ಲ. ಅದರ ನಂತರ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅಪ್ಲಿಕೇಬಲ್ ಇರುತ್ತೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಎಲೆಕ್ಷನ್ಸ್ಗಳಲ್ಲಿ ಅಪ್ಲಿಕೇಬಲ್ ಇರೋದಿಲ್ಲ. ಅದಾದ ನಂತರ ಬರುವಂಥ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ಗಳಲ್ಲೂ ಕೂಡ ನೋಟಾ ಆಪ್ಷನ್ಸ್ ಇರೋದಿಲ್ಲ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ನಂತರದಲ್ಲಿ ಎರಡನೇ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ, ಈ ಒಂದು ಪ್ರಶ್ನೆಯನ್ನು ಪರ್ಸನಾಲಿಟೀಸ್ ಟಾಪಿಕ್ ಅಡಿಯಲ್ಲಿ ಫ್ರೇಮ್ ಮಾಡಿದಂಥ ಪ್ರಶ್ನೆ ಆಗಿತ್ತು. ಈ ಒಂದು ಪ್ರಶ್ನೆ ಒಂದು ಪುಸ್ತಕದ ವಿಚಾರವಾಗಿ ಕೇಳಿದಂತಾಗಿದೆ. ಹಿಂದ್ ಸ್ವರಾಜ್ ಅಥವಾ ಇಂಡಿಯನ್ ಹೋಮ್ ರೂಲ್, ಈ ಬುಕ್ಕನ್ನು ಬರೆದವರು ಯಾರು ಅಂತ ಕೇಳಿದಂತಾಗಿದೆ. ಇಲ್ಲಿ ನೀಡಿರುವಂಥ ಆಪ್ಷನ್ಸ್ಗಳು ಬಾಲಗಂಗಾಧರ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಲಾಲ್ ಲಜಪತ್ ರಾಯ್ ಮತ್ತು ಮಹಾತ್ಮ ಗಾಂಧೀಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧೀಜಿಯವರು ಹಿಂದ್ ಸ್ವರಾಜ್ ಅಥವಾ ಇಂಡಿಯನ್ ಹೋಮ್ ರೂಲ್ ಬುಕ್, ಈ ಬುಕ್ಕನ್ನು ಬರೆದಿದ್ದು 1909. ಈ ಒಂದು ಪುಸ್ತಕದಲ್ಲಿ ಯಾವುದಾದ್ರೂ ವಿಶ್ವವಾಗಿ ಬರೀತಾರೆ ಅಂತ ಹೇಳಿದ್ರೆ, ಸ್ವರಾಜ್, ಮಾಡರ್ನ್ ಸಿವಿಲೈಸೇಷನ್ ಮತ್ತು ಅದರ ಮೆಕಾನೈಸೇಷನ್, ಈ ವಿಷಯದ ಕುರಿತು ಈ ಒಂದು ಪುಸ್ತಕದಲ್ಲಿ ವಿಸ್ತಾರವಾಗಿ ಮಹಾತ್ಮ ಗಾಂಧೀಜಿಯವರು ಚರ್ಚೆ ಮಾಡಿದ್ದಾರೆ. ನಂತರದಲ್ಲಿ ಈ ಬುಕ್ಕನ್ನು ಬರೆದಿದ್ದು ನಾನು ಈಗಾಗಲೇ ಹೇಳಿರುವಂತೆ 1909. ಆದರೆ 1910ರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಅಂಡರ್ ಸೆಡಿಷನ್ ಆ್ಯಕ್ಟ್ ಈ ಒಂದು ಪುಸ್ತಕವನ್ನು ಬ್ಯಾನ್ ಮಾಡಿರುತ್ತೆ. ನಂತರದಲ್ಲಿ ಈ ಒಂದು ಪುಸ್ತಕದ ವಿಚಾರವಾಗಿ ನಾವು ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಂಡಿರಬೇಕಾದಂಥದ್ದು, ಮುಂಚಿತವಾಗಿ ಈ ಒಂದು ಪುಸ್ತಕವನ್ನು ಗುಜರಾತ್ ಲ್ಯಾಂಗ್ವೇಜ್ನಲ್ಲಿ ಮಹಾತ್ಮ ಗಾಂಧೀಜಿಯವರು ಬರೆದಿರ್ತಾರೆ. ಇದನ್ನು 1910ರಲ್ಲಿ ಬ್ಯಾನ್ ಮಾಡ್ತಾರೆ. ಆದರೆ ಮತ್ತೊಮ್ಮೆ ಗಾಂಧೀಜಿಯವರು ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಆದರೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದಂಥ ಇಂಗ್ಲೀಷ್ ಎಡಿಷನ್ ಪುಸ್ತಕವನ್ನು ಬ್ರಿಟಿಷ್ ಗೌರ್ಮೆಂಟ್ ಬ್ಯಾನ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಪುಸ್ತಕ ಭಾರತದ ಓದುಗರ ಮೇಲೆ ಕಡಿಮೆದಾಗಿ ಇಂಪ್ಯಾಕ್ಟ್ ಮಾಡುತ್ತೆ. ಕಾರಣ, ಭಾರತದಲ್ಲಿ ಇಂಗ್ಲೀಷ್ ಸ್ಪೀಕಿಂಗ್ ಇಂಡಿಯನ್ಸ್ ತುಂಬ ಕಡಿಮೆ ಇದ್ದಾರೆ. ಆದ್ದರಿಂದ ಬ್ರಿಟಿಷ್ರವರು ಯಾವ ರೀತಿ ವಿಚಾರ ಮಾಡ್ತಾರೆ ಅಂತ ಹೇಳಿದ್ರೆ, ಗುಜರಾತಿ ಎಡಿಷನ್ನ ಬ್ಯಾನ್ ಮಾಡ್ತಾರೆ, ಆದರೆ ಇಂಗ್ಲೀಷ್ ಎಡಿಷನ್ನ ಬ್ಯಾನ್ ಮಾಡೋದಿಲ್ಲ. ಇಷ್ಟು ವಿಚಾರಗಳನ್ನು ಈ ಒಂದು ಪುಸ್ತಕದ ಬಗ್ಗೆ ನಾವು ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ನಂತರದಲ್ಲಿ ಮೂರನೇ ಪ್ರಶ್ನೆಗೆ ಮೂವ್ ಆಗಿದ್ದಾದರೆ, ಈ ಒಂದು ಪ್ರಶ್ನೆಯನ್ನು ಒಂದು ರಿಪೋರ್ಟ್ ಬಗ್ಗೆ ಕೇಳಿದಂಥ ಪ್ರಶ್ನೆಯಾಗಿತ್ತು. ದ ಸ್ಟೇಟ್ ಆಫ್ ಇಂಡಿಯಾಸ್ ಬರ್ಡ್ಸ್ ರಿಪೋರ್ಟ್, ಈ ಒಂದು ರಿಪೋರ್ಟನ್ನು ಯಾವ ಆರ್ಗನೈಸೇಷನ್ ರಿಲೀಸ್ ಮಾಡುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್ಗಳನ್ನ ನೀತಿ ಆಯೋಗ್, ನಂತರದಲ್ಲಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN, ನಂತರದಲ್ಲಿ ನನ್ ಆಫ್ ದ ಎಬೋ. ಇದಕ್ಕೆ ಸರಿಯಾದ ಉತ್ತರ ನನ್ ಆಫ್ ದ ಎಬೋ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡುವಂಥದ್ದು 10 institutions, ಒಂದು ಪಾರ್ಟ್ನರ್ಶಿಪ್ನಲ್ಲಿ 10 institutions ದ ಸ್ಟೇಟ್ ಆಫ್ ಇಂಡಿಯಾಸ್ ಬರ್ಡ್ಸ್ ರಿಪೋರ್ಟನ್ನು ರಿಲೀಸ್ ಮಾಡ್ತವೆ.
ಮೊದಲನೇದಾಗಿ ದ ಸ್ಟೇಟ್ ಆಫ್ ಇಂಡಿಯಾಸ್ ಬರ್ಡ್ಸ್ ರಿಪೋರ್ಟ್ ಮೊದಲು ಪ್ರಾಜೆಕ್ಟ್ ಇದು ಕನ್ಸೀವ್ ಆಗಿದ್ದು ಮೇ 2018 ನಂತರದಲ್ಲಿ ಇದನ್ನು ಈ ಒಂದು ರಿಪೋರ್ಟ್ನ ಯಾಕೆ ರಿಲೀಸ್ ಮಾಡ್ತಾರೆ, ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಭಾರತದಲ್ಲಿರುವ ಪಕ್ಷಿಗಳ ಕನ್ಸರ್ವೇಷನ್ ಸ್ಟೇಟಸ್ ಎಷ್ಟು ಮಟ್ಟಿಗೆ ಇದೆ ಅಂತ ತಿಳಿದುಕೊಳ್ಳುವಂಥ ವಿಚಾರವಾಗಿ ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ. ಇದು ಅದರ ಮುಖ್ಯ ಉದ್ದೇಶವಾಗಿದೆ. ನಂತರದಲ್ಲಿ ಈ ಒಂದು ಇನ್ಫಾರ್ಮೇಷನ್ ಯಾರು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬಾರಿ 15,000 ಹೆಚ್ಚು ಪಕ್ಷಿ ವೀಕ್ಷಕರು ಈ ಒಂದು ವಿಚಾರವನ್ನು ಈ ಬರ್ಡ್ ಅನ್ನುವಂಥ ಒಂದು ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಇನ್ಫಾರ್ಮೇಶನ್ನ ಅಪ್ಲೋಡ್ ಮಾಡ್ತಾರೆ. ನಂತರದಲ್ಲಿ ರಿಪೋರ್ಟ್ ರಿಲೀಸ್ ವಿಷಯಕ್ಕೆ ಬಂದಿದೆ ಆದರೆ ಇದು 10 ಇನ್ಸ್ಟಿಟ್ಯೂಷನ್ಸ್ಗಳು ರಿಲೀಸ್ ಮಾಡ್ತವೆ. ಅವುಗಳು ಯಾವ್ಯಾವು ಅಂತ ಹೇಳಿದ್ರೆ, ವರ್ಲ್ಡ್ ವೈಡ್ ಫಂಡ್, ಫೌಂಡೇಶನ್ ಫಾರ್ ಎಕಾಲಜಿಕಲ್ ಸೆಕ್ಯೂರಿಟಿ, ಸಲೀಮ್ ಅಲಿ ಸೆಂಟರ್ ಫಾರ್ ಆರ್ನಿಥಾಲಜಿ ಆ್ಯಂಡ್ ನ್ಯಾಚುರಲ್ ಹಿಸ್ಟ್ರಿ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಆಫ್ ಇಂಡಿಯಾ, ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸಸ್, ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್, ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ, ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಮತ್ತು ಏಟ್ರಿ ಅನ್ನುವಂಥ ಒಂದು ಆರ್ಗನೈಸೇಷನ್. ಈ ಎಲ್ಲ 10 ಆರ್ಗನೈಸೇಷನ್ಸ್ಗಳು ಸೇರಿ ಒಟ್ಟುಗೂಡಿ ಈ ಒಂದು ರಿಪೋರ್ಟನ್ನು, ದ ಸ್ಟೇಟ್ ಆಫ್ ಇಂಡಿಯಾಸ್ ಬರ್ಡ್ಸ್ ರಿಪೋರ್ಟ್, ಈ ಒಂದು ರಿಪೋರ್ಟನ್ನು ಭಾರತದ ಪಕ್ಷಿಗಳ ಕನ್ಸರ್ವೇಷನ್ ಸ್ಟೇಟಸ್ನ ವಿಚಾರವಾಗಿ ರಿಲೀಸ್ ಮಾಡ್ತವೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ರಿಪೋರ್ಟ್ನ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ನಂತರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇದು ಕೊಲಾಬರೇಟಿವ್ ಅಪ್ರೋಚ್ನ ಜೊತೆಗೆ ಈ ಒಂದು ಇನ್ಫಾರ್ಮೇಷನ್ ಏನು ಅಪ್ಲೋಡ್ ಮಾಡಿರ್ತಾರೆ, ನಂತರದಲ್ಲಿ ಈ ರಿಪೋರ್ಟ್ನ ಡೀಟೇಲ್ಸ್ ಇವೆಲ್ಲವೂ ಕೂಡ ಪಬ್ಲಿಕ್ ಡೊಮೈನ್ನಲ್ಲಿ ಇರುತ್ತೆ. ಪಬ್ಲಿಕ್ ಡೊಮೈನ್ನಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ರಿಟಿಸಿಸಮ್ನ ಇನ್ವೈಟ್ ಮಾಡ್ತವೆ. ಇದರ ಜೊತೆಗೆ ಪರಿಷ್ಕರಣೆ ಅಂತ ಹೇಳಿದ್ರೆ, ಈ ಅಪ್ಲೋಡ್ ಮಾಡಿರುವಂಥ ಈ ಬರ್ಡ್ ಅನ್ನುವಂಥ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಅಪ್ಲೋಡ್ ಮಾಡಿರುವಂಥ ಇನ್ಫಾರ್ಮೇಷನ್ನ ರಿಫೈನ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶವಿದೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಸಾರಿ ಈ ಒಂದು ಕ್ವಶನ್ನ ಹಿನ್ನೆಲೆಯಲ್ಲಿ ನೀವು ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ನಂತರದಲ್ಲಿ 4ನೇ ಪ್ರಶ್ನೆಗೆ ಮೂವಾಗಿದ್ರೆ, ಈ ಒಂದು ಪ್ರಶ್ನೆನ ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ವಿಚಾರವಾಗಿ ಕೇಳಿದಂಥ ಪ್ರಶ್ನೆಯಾಗಿದೆ. ಇದರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಫಂಡಮೆಂಟಲ್ ರೈಟ್ಸ್ಗಳು ನಾನ್ ಸ್ಯಾಕ್ರೋಸಾಂಕ್ಟ್ ಅಂತ ಹೇಳಿ ಹೇಳ್ತಾ ಇದೆ. ಅಂತ ಹೇಳಿದ್ರೆ ಪವಿತ್ರತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫಂಡಮೆಂಟಲ್ ರೈಟ್ಸ್ಗಳ ಸ್ವಭಾವಕ್ಕೆ ಬಂದಿದ್ದಾದರೆ ನಾನ್ ಸ್ಯಾಕ್ರೋಸಾಂಕ್ಟ್ ಅಂತ ಹೇಳಿದ್ರೆ ಪವಿತ್ರತೆಯನ್ನು ಹೊಂದಿಲ್ಲ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ಭಾರತದಲ್ಲಿ ಪಾರ್ಲಿಮೆಂಟ್ ಆರ್ಟಿಕಲ್ 368 ಅಡಿಯಲ್ಲಿ ಭಾರತದ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ಸ್ಗಳನ್ನ ಅಂದರೆ ತಿದ್ದುಪಡಿಗಳನ್ನು ತರಬಹುದು. ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ ಏನಂತ ಹೇಳಿದ್ರೆ, ಫಂಡಮೆಂಟಲ್ ರೈಟ್ಸ್ಗಳನ್ನು ಕೂಡ ತಿದ್ದುಪಡಿ ಮಾಡ್ಬೋದು, ಆದರೆ ಇವುಗಳು ತಂದಿರುವಂಥ ತಿದ್ದುಪಡಿಗಳು ಬೇಸಿಕ್ ಸ್ಟ್ರಕ್ಚರನ್ನು ಹರ್ಟ್ ಮಾಡಬಾರ್ದು, ಯಾವುದೇ ರೀತಿ ವೈಲೇಟ್ ಮಾಡಬಾರ್ದು. ಆದ್ರಿಂದಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಫಂಡಮೆಂಟಲ್ ರೈಟ್ಸ್ಗಳಿಗೂ ಕೂಡ ತಿದ್ದುಪಡಿನ ತರಬಹುದಾದಂಥ ಒಂದು ಪ್ರಾವಿಷನ್ ಇರೋದ್ರಿಂದ ಆರ್ಟಿಕಲ್ 368 ಅಡಿಯಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಅವುಗಳು ಪವಿತ್ರತೆಯನ್ನು ತಮ್ಮ ನೇಚರ್ನಲ್ಲಿ ಪವಿತ್ರತೆಯನ್ನು ಹೊಂದಿಲ್ಲ, ನಾನ್ ಸ್ಯಾಕ್ರೋಸಾಂಕ್ಟ್ ಅಂತಲೇ ಹೇಳ್ಬೋದು. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗೋದಾದರೆ, ಬ್ಯಾಲೆನ್ಸ್ ಬಿಟ್ವೀನ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಈಸ್ ಅ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಹೌದು, ಈ ಒಂದು ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಫೇಮಸ್ ಮಿನರ್ವಾ ಮಿಲ್ಸ್ ಕೇಸ್ ಅಂತ ಇದೆ. ಈ ಒಂದು ಕೇಸ್ನ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ಜಜ್ಮೆಂಟ್ ನೀಡುತ್ತೆ ಅಂತ ಹೇಳಿದ್ರೆ, ಪಾರ್ಟ್ 3ಯಲ್ಲಿ ಇರುವಂಥ ಫಂಡಮೆಂಟಲ್ ರೈಟ್ಸ್ ಮತ್ತು ಪಾರ್ಟ್ 4ನಲ್ಲಿ ಇರುವಂಥ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇವುಗಳ ನಡುವೆ ಒಂದು ಬ್ಯಾಲೆನ್ಸ್ ಅನ್ನು ಸ್ಟ್ರೈಕ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸಾಮರಸ್ಯದಲ್ಲಿ ಸಮತೋಲನವನ್ನು ಕಳ್ಕೊಳ್ತೀವಿ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಅನ್ನು ಕಳ್ಕೊಳ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ನಂತರದಲ್ಲಿ ಇದೊಂದು ಬೇಸಿಕ್ ಸ್ಟ್ರಕ್ಚರ್ನ ಪಾರ್ಟ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಿನರ್ವಾ ಮಿಲ್ಸ್ ಕೇಸ್ನಲ್ಲಿ ಹೇಳಿದೆ. ಆದ್ದರಿಂದಾಗಿ ಈ ಒಂದು ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ಗೆ ಹೋಗಿದ್ದಾದರೆ ಇದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಫಂಡಮೆಂಟಲ್ ಡ್ಯೂಟೀಸ್ಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವರ್ಜಿನ್ ಆಗುವಂಥ ಟೈಮ್ನಲ್ಲೇ ಸ್ಟಾರ್ಟಿಂಗಿಂದಲೇ ಅಂದರೆ ಪ್ರಾರಂಭದಿಂದಲೂ ಕೂಡ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ನಮಗೆಲ್ಲರಿಗೂ ಗೊತ್ತು, ಫಂಡಮೆಂಟಲ್ ಡ್ಯೂಟೀಸ್ಗಳನ್ನ ಆ್ಯಡ್ ಮಾಡಿದಂಥದ್ದು 1976 42ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ನ ಮೂಲಕವಾಗಿ. ನಂತರದಲ್ಲಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, 1976 ಹೊಸ ಪಾರ್ಟನ್ನು ಆ್ಯಡ್ ಮಾಡ್ತಾರೆ, ಅದು ಪಾರ್ಟ್ 4A. ನಂತರದಲ್ಲಿ ಇದರ ಅಡಿಯಲ್ಲಿ ಒಂದೇ ಒಂದು ಆರ್ಟಿಕಲ್ನ ಇನ್ಕ್ಲೂಡ್ ಮಾಡ್ತಾರೆ, ಅದು ಆರ್ಟಿಕಲ್ 51A. ನಂತರದಲ್ಲಿ ಬಿಗಿನಿಂಗಲ್ಲಿ ಸ್ಟಾರ್ಟಿಂಗ್ನಲ್ಲಿ ಫಸ್ಟ್ ಟೈಮ್ 10 ಫಂಡಮೆಂಟಲ್ ಡ್ಯೂಟೀಸ್ಗಳು ಇರ್ತವೆ. ಆದರೆ ನಂತರದಲ್ಲಿ 2002 86ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ನ ಮೂಲಕವಾಗಿ 11ನೇ ಡ್ಯೂಟಿಯನ್ನು ಆ್ಯಡ್ ಮಾಡ್ತಾರೆ. ಆದ್ದರಿಂದಾಗಿ ಇಲ್ಲಿ ನೀಡಿರುವಂಥ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒರಿಜಿನಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ಗಳು ಇರೋದಿಲ್ಲ, ಪಾರ್ಟ್ 4A ಆ್ಯಡ್ ಮಾಡೋದ್ರ ಮೂಲಕವಾಗಿ, ಅದರ ಅಡಿಯಲ್ಲಿ ಆರ್ಟಿಕಲ್ 51A ಇನ್ಕ್ಲೂಡ್ ಮಾಡೋದ್ರ ಮೂಲಕವಾಗಿ ಸ್ಟಾರ್ಟಿಂಗ್ನಲ್ಲಿ 10 ಫಂಡಮೆಂಟಲ್ ಡ್ಯೂಟೀಸ್ಗಳನ್ನ ತರ್ತಾರೆ. ನಂತರದಲ್ಲಿ 2002 86ನೇ ಕಾನ್ಸ್ಟಿಟ್ಯೂಷನ್ ಮೂಲಕವಾಗಿ 11ನೇ ಫಂಡಮೆಂಟಲ್ ಡ್ಯೂಟಿನ ಆ್ಯಡ್ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ತಿಳ್ಕೊಂಡಿರಬೇಕಾಗುತ್ತೆ. ಆದ್ದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ, 1 ಮತ್ತು 2 ಆಪ್ಷನ್ ಎ, 1 ಆ್ಯಂಡ್ 2 ಓನ್ಲಿ ಆಗುತ್ತೆ. ಆಪ್ಷನ್ 3 ರಾಂಗ್ ಆಗುತ್ತೆ. ನಂತರದಲ್ಲಿ ಆಪ್ಷನ್ 3ಯ ಬಗ್ಗೆ ನಿಮಗೆ ಡೈರೆಕ್ಟಾಗಿ ಗೊತ್ತಿದ್ರೆ ಈ ಒಂದು ಪ್ರಶ್ನೆಗೆ ನಾವು ನೇರವಾಗಿ ಉತ್ತರವನ್ನು ತುಂಬ ಕಡಿಮೆ ಸಮಯದಲ್ಲಿ ರೀಚ್ ಆಗ್ಬೋದು.
ನಂತರದಲ್ಲಿ ನಾನು 20ನೇ ತಾರೀಕು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಎಕ್ಸ್ಪ್ಲೇನ್ ಮಾಡಿದೆ. ನಂತರದಲ್ಲಿ ಇದರ ವಿಚಾರವಾಗಿ ಒಂದು ಪ್ರಶ್ನೆಯನ್ನು ನೀಡಿದ್ವಿ. ಇದರ ಅಡಿಯಲ್ಲಿ ಎರಡು ಸ್ಟೇಟ್ಮೆಂಟ್ಗಳನ್ನ ನೀಡಲಾಯಿತು. ನಾನು ಈ ಪ್ರಶ್ನೆಗೆ ಉತ್ತರವನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಆದರೆ ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಒಂದು ತಪ್ಪನ್ನು ಮಾಡಿದೆ. ಅದೇನಂತ ಹೇಳಿದ್ರೆ, ಮೊದಲನೇ ಸ್ಟೇಟ್ಮೆಂಟಲ್ಲಿ ಇನ್ಕಮ್ ಸಪೋರ್ಟನ್ನು ಸುಗ್ಗಿಕಾಲದ ಪ್ರಾರಂಭ ವರ್ಷದಲ್ಲಿ ನೀಡ್ತಾರೆ. ಅದು ಕೂಡ ಒಂದು ಕಂಡೀಷನ್ ಇದೆ. ಏನಂತ ಹೇಳಿದ್ರೆ, ಕಲ್ಟಿವೇಬಲ್ ಲ್ಯಾಂಡ್ 5 ಹೆಕ್ಟೇರ್ ವರೆಗೆ ಇರಬಹುದು ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ನೀಡಿದ್ದಾರೆ. ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ನಂತರದಲ್ಲಿ ಕಲ್ಟಿವೇಬಲ್ ಲ್ಯಾಂಡ್ 2 ಹೆಕ್ಟೇರ್ ವರೆಗೆ ಇರಬೇಕಾಗುತ್ತೆ. ಆದರೆ ನಾನು ಹಿಂದಿನ ಡಿಸ್ಕಷನ್ನಲ್ಲಿ 5 ಹೆಕ್ಟೇರ್ ಅಂತಲೇ ಪ್ರೊನೌನ್ಸ್ ಮಾಡಿದೆ. ಆದ್ದರಿಂದಾಗಿ ನಾನು ಇದಕ್ಕೆ ಮತ್ತೆ ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ಈ ಕ್ವಶನ್ನ ಮತ್ತೆ ನಾನು ತೊಗೊಂಡಿದ್ದೀನಿ. ಕಲ್ಟಿವೇಬಲ್ ಲ್ಯಾಂಡ್ ಒಬ್ಬ ರೈತರ ಬಳಿ 2 ಹೆಕ್ಟೇರ್ಗಳ ವರೆಗೆ ಮಾತ್ರ ಇರಬೇಕಾಗುತ್ತೆ. ನಂತರದಲ್ಲಿ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಇನ್ಕಮ್ ಸಪೋರ್ಟನ್ನು 6,000 ರೂಪಾಯಿಗಳನ್ನ ಪ್ರತಿ ವರ್ಷ ನೀಡಲಾಗುತ್ತೆ. ಅದು ಕೂಡ 3 ಕಂತುಗಳಲ್ಲಿ 2,000ದಂತೆ 3 ಕಂತುಗಳಲ್ಲಿ 6,000 ರೂಪಾಯಿಗಳನ್ನ ರೈತರ ಅಕೌಂಟ್ಗಳಿಗೆ ನೇರವಾಗಿ ಸಂದಾಯ ಮಾಡ್ತಾರೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಫಂಡೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ನಂತರದಲ್ಲಿ ಈ ಒಂದು ಇನ್ಕಮ್ ಸಪೋರ್ಟ್ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗಳಿಗೆ ಹೋಗುತ್ತೆ, ಬೆನಿಫಿಷಿಯರ್ಸ್ಗಳಿಗೆ ಅಂತ ಹೇಳಿ ನೀಡಿದ್ದಾರೆ. ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅನ್ನುವ ಸ್ಕೀಮ್ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಇದರ ಅಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ಲೀಟ್ ಫಂಡಿಂಗ್ನ 100% ಫಂಡಿಂಗನ್ನು ಮಾಡುತ್ತೆ. ನಂತರದಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ಗಳು ಯಾವ ರೆಸ್ಪಾನ್ಸಿಬಿಲಿಟಿ, ಯಾವ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾವೆ ಅಂತ ನೋಡೋದಾದರೆ, ಸ್ಟೇಟ್ ಗೌರ್ಮೆಂಟ್ಸ್ಗಳು ಬೆನಿಫಿಷಿಯರ್ಸ್ಗಳನ್ನು ಐಡೆಂಟಿಫೈ ಮಾಡುತ್ತೆ. ಈ ಒಂದು ರೆಸ್ಪಾನ್ಸಿಬಿಲಿಟಿನ ಸ್ಟೇಟ್ ಗೌರ್ಮೆಂಟ್ಸ್ಗಳು ಮತ್ತು ಯೂನಿಯನ್ ಟೆರಿಟರಿ ಗೌರ್ಮೆಂಟ್ಸ್ಗಳು ಹೊತ್ಕೊಂಡಿದ್ದಾವೆ. ಆದ್ದರಿಂದಾಗಿ ಇಲ್ಲಿ ನೀಡಿರುವಂಥ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ B 2 only. ಈಗ ನಾವು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳ ಚರ್ಚೆಗೆ ಹೋಗೋದಾದರೆ, ಬ್ಯಾಂಗ್ಳೂರ್ ಎಡಿಷನ್ನಲ್ಲಿ 10ನೇ ಪೇಜ್ನಲ್ಲಿ ಅಪೀರ್ ಆಗಿರುವಂಥ ಈ ಒಂದು ಆರ್ಟಿಕಲ್ನ ತೊಗೊಂಡ್ರೆ, ಈ ಒಂದು ಆರ್ಟಿಕಲ್ನ ನೀವು GST ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ಸ್, ಬೈಲಟ್ರಲ್, ರೀಜನಲ್, ಗ್ಲೋಬಲ್ ಗ್ರೂಪಿಂಗ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆ್ಯಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್. ಈ ಒಂದು ಟಾಪಿಕ್ನ ಅಡಿಯಲ್ಲಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ನ ಅಡಿಯಲ್ಲಿ ನೋಟ್ಸ್ನ ಮಾಡ್ಕೊಬೋದು. ನಂತರದಲ್ಲಿ ಈ ಒಂದು ಆರ್ಟಿಕಲ್ ಯಾವ ಕಾಂಟೆಕ್ಸ್ಟ್ನಲ್ಲಿ ಚರ್ಚೆ ಆಗ್ತಿದೆ ಅಂತ ಹೇಳೋದಾದರೆ, ಮೊದಲನೇದಾಗಿ USA ಅಫ್ಘಾನಿಂದ ತನ್ನ ಬೇಸಸ್ನ ಮತ್ತು ಆರ್ಮಿ ಪರ್ಸನಲ್ಸ್ನ ವಿಡ್ರಾ ಮಾಡ್ತಾ ಇದೆ. ಈ ರೀತಿಯಲ್ಲಿ ವಿಡ್ರಾ ಮಾಡ್ತಿರೋದ್ರಿಂದ USA ಪಾಲಿಸಿ ಅಫ್ಘಾನ್ನತ್ತ ಚೇಂಜ್ ಆಗ್ತಿರೋದ್ರಿಂದ ಭಾರತದ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಮೊದಲನೇದಾಗಿ, ನ್ಯೂಸ್ ಪೇಪರ್ ಆರ್ಟಿಕಲ್ನ ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಅಫ್ಘಾನಿಸ್ತಾನದಲ್ಲಿ ಯಾವ ರೀತಿಯಾದ ಕ್ರೈಸಿಸ್ ಇದೆ, ಆ ಬಿಕ್ಕಟ್ಟಿನ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಂಡು ನಂತರದಲ್ಲಿ ಇವತ್ತಿನ ಆರ್ಟಿಕಲ್ನ ಚರ್ಚೆ ಮಾಡೋಣ. ಮೊದಲನೇದಾಗಿ, 1978ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ, ಒಂದು ರೆವಲ್ಯೂಷನ್ ನಡೆಯುತ್ತೆ. ಆ ರೆವಲ್ಯೂಷನ್ ಹೆಸರು ಸೌರ್ ರೆವಲ್ಯೂಷನ್ ಅಂತ ಹೇಳಿ. ಈ ಒಂದು ರೆವಲ್ಯೂಷನ್ ಮುಖಾಂತರವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಪವರ್ಗೆ ಬರುತ್ತೆ. ಆ ಸಂದರ್ಭದಲ್ಲಿ ನೂರ್ ಮೊಹಮ್ಮದ್ ತರಾಕಿ ಅನ್ನುವರು ಹೆಡ್ ಆಫ್ ದ ಸ್ಟೇಟ್ ಆಗ್ತಾರೆ. ಮುಂಚೆ ದೌದ್ ಖಾನ್ ಅಂತ ಹೇಳಿ ಪ್ರೆಸಿಡೆಂಟ್ ಆಗಿರ್ತಾರೆ, ಅವರನ್ನ ರೀಪ್ಲೇಸ್ ಮಾಡಿ ತರಾಕಿಯವರು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ. ಈ ಒಂದು ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕಮ್ಯುನಿಸ್ಟ್ ಪಾರ್ಟಿಯ ಗೌರ್ಮೆಂಟ್ ಹಲವಾರು ಮಾಡರ್ನೈಸೇಷನ್ನ ಮಾಡುತ್ತೆ ರಿಫಾರ್ಮ್ಸ್ಗಳಲ್ಲಿ. ಅದಾದ ನಂತರ ಹಲವಾರು ರೇಡಿಕಲ್ ರಿಫಾರ್ಮ್ಸ್ಗಳನ್ನು ಕೂಡ ತರುತ್ತೆ ಅಡ್ಮಿನಿಸ್ಟ್ರೇಷನಲ್ಲಿ. ಆದರೆ ಜನಗಳಲ್ಲಿ ಈ ಎಲ್ಲ ರಿಫಾರ್ಮ್ಸ್ಗಳು ಜನಪ್ರಿಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಅವರ ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್ಗೆ ಹೊಂದಾಣಿಕೆ ಆಗ್ತಾರಲ್ಲ, ಈ ಕಮ್ಯುನಿಸ್ಟ್ ಪಾರ್ಟಿ ತರುವಂಥ ಎಲ್ಲ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ಗಳು. ಇದರ ಜೊತೆಗೆ ಈ ಒಂದು ಗೌರ್ಮೆಂಟ್, ಕಮ್ಯುನಿಸ್ಟ್ ಗೌರ್ಮೆಂಟ್, ಅಪೋಸಿಷನ್ನಲ್ಲಿ ಇರುವವ್ರನ್ನ ಸಪ್ರೆಸ್ ಮಾಡೋದಕ್ಕೋಸ್ಕರ ಹಲವಾರು ಕ್ರಿಟಿಕಲ್ ಪಾಲಿಸಿ ಮತ್ತು ಬ್ರೂಟಲ್ ಪಾಲಿಸಿ ಅಂತ ಹೇಳಿದ್ರೆ, ಅವ್ರನ್ನ ಕ್ರೂರವಾಗಿ ಹತ್ತಿಕ್ಕುವಂಥ ನೀತಿಯನ್ನು ಸಮೇತ ತರುತ್ತೆ. ಅದಾದ ನಂತರ ಸಿವಿಲಿಯನ್ಸ್ಗಳು, ನಾಗರಿಕರು ಅನ್ನಾಮ್ಡ್ ಆಗಿ ಕೂಡ ಗೌರ್ಮೆಂಟ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಸಮೇತ ಇವರನ್ನು ಕೂಡ ಗೌರ್ಮೆಂಟ್ ಬಿಡೋದಿಲ್ಲ. ಇವರ ವಿರುದ್ಧವೂ ಸಮೇತ ಹಲವಾರು ಕ್ರಿಟಿಕಲ್ ಪಾಲಿಸಿಸ್ಗಳನ್ನು ಮತ್ತು ಹಿಂಸಾಚಾರದ ಕೃತ್ಯವನ್ನು ಎಸಗುತ್ತೆ. ಈ ಕಾರಣದಿಂದಾಗಿ ಅಫ್ಘಾನ್ನಲ್ಲಿ ಹಲವಾರು ಆ್ಯಂಟಿ ಗೌರ್ಮೆಂಟ್ ಆರ್ಮ್ ಗ್ರೂಪ್ಸ್ಗಳ ನಂಬರ್ಗಳು ಜಾಸ್ತಿ ಆಗ್ತವೆ. ಅದಾದ ನಂತರ ಈ ಒಂದು ಗೌರ್ಮೆಂಟ್ ಡಿವೈಡ್ ಆಗುತ್ತೆ. ತರಾಕಿಯನ್ನು ಹಫೀಜುಲ್ಲಾ ಅಮೀನ್ ಅನ್ನುವರು ಕೊಲೆಯನ್ನು ಮಾಡ್ತಾರೆ. ಅದಾದ ನಂತರ ಹಫೀಜುಲ್ಲಾ ಅಮೀನ್ ಈ ಒಂದು ದೇಶದ ಪ್ರೆಸಿಡೆಂಟ್ ಆಗ್ತಾರೆ. ಆದರೆ ಈ ಸಂದರ್ಭದಲ್ಲಿ ಸೋವಿಯತ್ ರಷ್ಯಾ ತನ್ನ ಮಿತ್ರ ರಾಷ್ಟ್ರವು ಕೂಡ ಒಂದು ಕಮ್ಯುನಿಸ್ಟ್ ದೇಶವಾಗಿರಬೇಕು ಅಂತ ಹೇಳಿ ಬಯಸ್ತಾ ಇರುತ್ತೆ. ಆದ್ದರಿಂದಾಗಿ ಸೋವಿಯತ್ ಯೂನಿಯನ್ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಂತರದಲ್ಲಿ ಸೋವಿಯತ್ ಆರ್ಮಿಯನ್ನು 24ನೇ ಡಿಸೆಂಬರ್ 1979ರಲ್ಲಿ ಕಾಬೂಲ್ನಲ್ಲಿ ಸೋವಿಯತ್ ರಷ್ಯಾ ತನ್ನ ಆರ್ಮಿಯನ್ನು ಡಿಪ್ಲಾಯ್ ಮಾಡುತ್ತೆ. ಇದಾದ ನಂತರ ಹಫೀಜುಲ್ಲಾ ಅಮೀನ್, ಮೊದಲು ಇವರು ತಾರಕಿಯನ್ನು ಕೊಲೆ ಮಾಡಿರ್ತಾರೆ, ನಂತರದಲ್ಲಿ ಹಫೀಜುಲ್ಲಾ ಅಮೀನನ್ನು ಸೋವಿಯತ್ ಆರ್ಮಿ ಕೊಲೆ ಮಾಡುತ್ತೆ. ನಂತರದಲ್ಲಿ ಸೋವಿಯತ್ ಆರ್ಮಿ ಬಬ್ರ ಕರ್ಮಲ್ ಅನ್ನುವರನ್ನ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡುತ್ತೆ. ಈ ಒಂದು ಇಂಟರ್ವೆನ್ಷನ್ ಏನಿದೆ ಅಫ್ಘಾನಿಸ್ತಾನದ ರಾಜಕೀಯದಲ್ಲಿ, ಸೋವಿಯತ್ ರಷ್ಯಾದ ಇಂಟರ್ವೆನ್ಷನ್, ಇದನ್ನು ಹಲವಾರು ದೇಶಗಳು ಅಪೋಸ್ ಮಾಡ್ತವೆ. ಮೊದಲನೇದಾಗಿ USA ಮತ್ತು ಬೇರೆ ವೆಸ್ಟರ್ನ್ ಕಂಟ್ರೀಸ್ಗಳು ಇದನ್ನ ಆಕ್ರಮಣ, ಇನ್ವೇಷನ್ ಅಂತ ಹೇಳಿ ಕೂಡ ಪರಿಗಣಿಸುತ್ತೆ. ಅದಾದ ನಂತರ ಸೋವಿಯತ್ ಆರ್ಮಿ ಹಲವಾರು ಸಿಟಿಗಳನ್ನ ಮತ್ತು
ಪಟ್ಟಣಗಳನ್ನ ನಗರಗಳನ್ನ ಮತ್ತು ಪಟ್ಟಣಗಳ ಮೇಲೆ ನಿಯಂತ್ರಣವನ್ನು ಹೊಂದಿದರೆ ಮುಜಾಹಿದ್ದೀನ್ ಅಂತ ಹೇಳಿ ಒಂದು ಬಂಡಾಯ ಗುಂಪಿರುತ್ತೆ. ಇವುಗಳು ಅಫ್ಘಾನಿಸ್ತಾನದ ಗ್ರಾಮೀಣ ಭಾಗಗಳನ್ನ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತವೆ. ಅದಾದ ನಂತರ ಎರಡು ಗುಂಪುಗಳು, ಮೊದಲನೇದಾಗಿ ಸುವೈತ್ ಆರ್ಮಿ ನಗರ ಮತ್ತು ಪಟ್ಟಣಗಳ ಮೇಲೆ ನಿಯಂತ್ರಣ ಹೊಂದಿರುವಂಥ ಒಂದು ಗುಂಪು, ಅದಾದ ನಂತರ ಮುಜಾಹಿದ್ದೀನ್ ಇದೊಂದು ಬಂಡಾಯ ಗುಂಪು ಗ್ರಾಮೀಣ ಭಾಗಗಳ ಮೇಲೆ ಕಂಟ್ರೋಲ್ನ ಇಟ್ಕೊಂಡಿರುತ್ತೆ. ಈ ಎರಡು ಗುಂಪುಗಳು ತಮ್ಮ ನಿಯಂತ್ರಣವನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಬೇಕು ಅಫ್ಘಾನಿಸ್ತಾನದಲ್ಲಿ ಅಂತ ಹೇಳಿ ಪ್ರಯತ್ನ ಪಡ್ತಿರ್ತವೆ. ಆದ್ದರಿಂದಾಗಿ ಈ ಎರಡು ಗುಂಪುಗಳ ನಡುವೆ ಸಂಘರ್ಷ ಉಂಟಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಈ ಒಂದು ಸಂಘರ್ಷ ಯುದ್ಧವಾಗಿ ಕೂಡ ಟರ್ನ್ ಆಗುತ್ತೆ. ಮುಜಾಹಿದ್ದೀನ್ ಈ ಬಂಡಾಯ ಗುಂಪುಗಳು ಏನಿದ್ದಾವೆ, ಸೋವಿಯತ್ನ ತಮ್ಮ ದೇಶದಿಂದ ಓಡಿಸ್ಬೇಕು ಅಂತ ಹೇಳಿ ಹಲವಾರು ರೀತಿಯಲ್ಲಿ ಪ್ರಯತ್ನ ಮಾಡ್ತವೆ. ಈ ಒಂದು ಮುಜಾಹಿದ್ದೀನ್ ಬಂಡಾಯ ಗುಂಪಿಗೆ USA, ಪಾಕಿಸ್ತಾನ, ಚೈನಾ, ಇರಾನ್, ಈಜಿಪ್ಟ್, ಸೌದಿ ಅರೇಬಿಯಾ ಈ ಎಲ್ಲ ರಾಷ್ಟ್ರಗಳು ಕೂಡ ಸಪೋರ್ಟ್ ಮಾಡ್ತವೆ. ಅದಾದ ನಂತರ ಸೋವಿಯತ್ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಅಗತ್ಯವಾದ ಆರ್ಮ್ಸ್ಗಳ ವಿಷಯದಲ್ಲೂ ಕೂಡ ಟ್ರೈನಿಂಗ್ ಸಹಾಯವನ್ನು ಕೂಡ ಇವರುಗಳಿಗೆ ಮುಜಾಹಿದ್ದೀನ್ ಗುಂಪುಗಳಿಗೆ ನೀಡಲಾಗುತ್ತೆ. ಈ ಮುಜಾಹಿದ್ದೀನ್ಗಳನ್ನ ಸೋಲಿಸುವ ಸಲುವಾಗಿ ಗ್ರಾಮೀಣ ಪ್ರದೇಶಗಳನ್ನ ಅಳಿಸಾಕಬೇಕು ಅಂತ ಹೇಳಿ ಸೋವಿಯತ್ ಯೂನಿಯನ್ ಈ ಸಂದರ್ಭದಲ್ಲಿ ಟ್ರೈ ಮಾಡುತ್ತೆ. ಇದಕ್ಕೋಸ್ಕರ ಹಲವಾರು ಲಕ್ಷಾಂತರ ಭೂಗಣಿಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದಾದ ನಂತರ ನೀರಾವರಿ ವ್ಯವಸ್ಥೆ ಏನಿರುತ್ತೆ ಅವೆಲ್ಲವನ್ನು ಕೂಡ ಸೋವಿಯತ್ ಯೂನಿಯನ್ ಡೆಸ್ಟ್ರಾಯ್ ಮಾಡುತ್ತೆ. ಇದರ ಪರಿಣಾಮವಾಗಿ ಅಫ್ಘಾನಿಸ್ತಾನದ ಗ್ರಾಮೀಣ ಪ್ರದೇಶದಲ್ಲಿದ್ದಂಥ ಪಾಪ್ಯುಲೇಷನ್ ನಿರಾಶ್ರಿತರಾಗ್ತಾರೆ. ಅವರುಗಳು ಪಾಕಿಸ್ತಾನ ಮತ್ತು ಇರಾನ್ನಲ್ಲಿ ವಲಸೆ ಹೋಗ್ಬಿಟ್ಟು ಅಲ್ಲಿ ಶೆಲ್ಟರ್ನ ಅಂದರೆ ಆಶ್ರಯವನ್ನು ಪಡೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಹಲವಾರು ರೆಫ್ಯೂಜೀಸ್ಗಳು ಬರ್ತಾರೆ. ನಂತರದಲ್ಲಿ ಈ ಒಂದು ಸೋವಿಯತ್ ಅಫ್ಘಾನ್ ವಾರ್ನಲ್ಲಿ ಆಲ್ಮೋಸ್ಟ್ 20 ಲಕ್ಷಕ್ಕೂ ಹೆಚ್ಚು ಮಂದಿ ಅಫ್ಘಾನಿಸ್ತಾನದ ನಾಗರಿಕರು ಸತ್ತಿದ್ದಾರೆ ಅಂತ ಹೇಳಿ ಎಸ್ಟಿಮೇಟ್ ಮಾಡಿದ್ದಾರೆ. ನಂತರದಲ್ಲಿ ಸೋವಿಯತ್ ಯೂನಿಯನ್ನಲ್ಲಿ 1987 ಮಿಕೇಲ್ ಗೋರ್ಬಚೇವ್ ಅನ್ನುವರು ಪವರ್ಗೆ ಬರ್ತಾರೆ. ಅವರು ಏನಂತ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಗೌರ್ಮೆಂಟ್ ಅಫ್ಘಾನಿಸ್ತಾನದಲ್ಲಿ ಇರುವಂಥ ಟ್ರೂಪ್ಸ್ಗಳನ್ನು ವಿಡ್ರಾ ಮಾಡೋದಾಗಿ ಅನೌನ್ಸ್ ಮಾಡುತ್ತೆ. ಅದಾದ ನಂತರ ಫೈನಲಿ 15 ಫೆಬ್ರವರಿ 1989 ಕಂಪ್ಲೀಟ್ ಆಗಿ ಸೋವಿಯತ್ ಯೂನಿಯನ್ ತನ್ನ ಟ್ರೂಪ್ಸ್ಗಳನ್ನು ಅಫ್ಘಾನಿಸ್ತಾನದಿಂದ ವಿಡ್ರಾ ಮಾಡಿಕೊಳ್ಳುತ್ತೆ. ಅದಾದ ನಂತರ ಮುಜಾಹಿದ್ದೀನ್ ಅನ್ನುವಂಥ ಒಂದು ಬಂಡಾಯ ಗುಂಪು ಕಾಬೂಲ್ನ ಕಂಪ್ಲೀಟ್ ಕಂಟ್ರೋಲ್ಗೆ ತಗೊಳುತ್ತೆ. ಅದನಂತರ ಅವರೆಲ್ಲ ಭಿನ್ನಾಭಿಪ್ರಾಯ ಬಂದು ಪವರ್ ಶೇರಿಂಗ್ ವಿಷಯದಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಬಂದು ಅದಾದ ಆ ದೇಶದಲ್ಲಿ ಅಫ್ಘಾನಿಸ್ತಾನದಲ್ಲಿ ಒಂದು ಸಿವಿಲ್ ವಾರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಹುಟ್ಕೊಳ್ಳುವಂಥದ್ದು 1994 ತಾಲಿಬಾನ್ ಗುಂಪು. ಇದೊಂದು ಫಂಡಮೆಂಟಲಿ ಸ್ಟೂಡೆಂಟ್ಗಳ ಒಂದು ಗ್ರೂಪ್ ಆಗಿರುತ್ತೆ. ಇವರುಗಳು ಕಂದಹಾರ್ ಅನ್ನುವಂಥ ಒಂದು ಸಿಟಿನ ಕಂಟ್ರೋಲ್ಗೆ ತಗೊಳ್ತಾರೆ. ಅದಾದಂಥ ತಮ್ಮ ಕ್ಯಾಂಪೇನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ, ದೇಶದಲ್ಲಿ ಪವರ್ನ ಸೀಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಗುಂಪು ಎಲ್ಲಿ ಟ್ರೈನಿಂಗ್ನ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ. ಇವರುಗಳು ರೆಫ್ಯೂಜೀಸ್ ಆಗಿ ಪಾಕಿಸ್ತಾನವನ್ನು ಸೇರ್ಕೊಂಡಿರ್ತಾರೆ. ಸೋವಿಯತ್ ಯೂನಿಯನ್ ನಾನು ಆಗಲೇ ಹೇಳಿದಂತೆ ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳನ್ನು ಕಂಪ್ಲೀಟ್ ಡೆಸ್ಟ್ರಾಯ್ ಮಾಡೋದಕ್ಕೆ ಪ್ರಯತ್ನ ಮಾಡಿರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿನ ಜನಸಂಖ್ಯೆ ಪಾಕಿಸ್ತಾನ, ಇರಾನ್ ಮತ್ತು ಇಂಡಿಯಾ ಈ ಥರದ ದೇಶಗಳಿಗೆ ಮೈಗ್ರೇಟ್ ಆಗ್ತಾ ಇರ್ತಾರೆ ರೆಫ್ಯೂಜಿನ ಪಡ್ಕೊಳ್ಳೋದಕ್ಕೋಸ್ಕರ. ಈ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ತಾಲಿಬಾನ್ ಗುಂಪು ತನ್ನ ಟ್ರೈನಿಂಗ್ನ ಸಶಸ್ತ್ರ ಟ್ರೈನಿಂಗ್ನ ಪಡ್ಕೊಳುತ್ತೆ. ಅದಾದ ನಂತರ 1998 ವೇಳೆಗೆ ಅಂತ ಹೇಳಿದ್ರೆ 1994 ಈ ಒಂದು ತಾಲಿಬಾನ್ ಗ್ರೂಪ್ ಎಸ್ಟಾಬ್ಲಿಷ್ ಆಗುತ್ತೆ. ಆದರೆ 1998 ವೇಳೆಗೆ ಕಂಪ್ಲೀಟ್ ಎಂಟೈರ್ ಅಫ್ಘಾನಿಸ್ತಾನವನ್ನು ತನ್ನ ಕಂಟ್ರೋಲ್ನಲ್ಲಿ ತಾಲಿಬಾನ್ ಇಟ್ಕೊಂಡಿರುತ್ತೆ. ನಂತರದಲ್ಲಿ ಮುಜಾಹಿದ್ದೀನ್ ಬಂಡಾಯ ಗ್ರೂಪ್ ಏನಿರುತ್ತೆ ಈ ಒಂದು ಗುಂಪು, ಈ ಗುಂಪು ನಾರ್ಥನ್ ಅಲಯನ್ಸ್ನ ಸೇರ್ಕೊಳುತ್ತೆ. ನಾರ್ಥನ್ ಅಲಯನ್ಸ್ ಅಂತ ಹೇಳಿದ್ರೆ ಅವರು ತಾಲಿಬಾನ್ ಗೌರ್ಮೆಂಟ್ನ ಅಪೋಸ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಮುಜಾಹಿದ್ದೀನ್ ಅನ್ನುವಂಥ ಒಂದು ಗುಂಪು ನಾರ್ಥನ್ ಅಲಯನ್ಸ್ನ ಸಪೋರ್ಟ್ ಮಾಡುತ್ತೆ. ಈ ಸಂದರ್ಭದಲ್ಲಿ ರಷ್ಯಾ ಕೂಡ ನಾರ್ಥನ್ ಅಲಯನ್ಸ್ ಮತ್ತು ಮುಜಾಹಿದ್ದೀನ್ ಗುಂಪುಗಳನ್ನು ಸಪೋರ್ಟ್ ಮಾಡುತ್ತೆ. ಮುಂಚೆ ರಷ್ಯಾ ನೇರವಾಗಿ ಮುಜಾಹಿದ್ದೀನ್ ಗುಂಪುಗಳನ್ನು ಅಪೋಸ್ ಮಾಡ್ತಾ ಇರುತ್ತೆ. ಆದರೆ ಯಾವಾಗ ನಾರ್ಥನ್ ಅಲಯನ್ಸ್ ಮತ್ತು ಮುಜಾಹಿದ್ದೀನ್ ಗುಂಪುಗಳು ತಾಲಿಬಾನ್ನ ಅಪೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತವೋ ಆ ಸಂದರ್ಭದಲ್ಲಿ ರಷ್ಯಾ ನಾರ್ಥನ್ ಅಲಯನ್ಸ್ ಮತ್ತು ಮುಜಾಹಿದ್ದೀನ್ ಬಂಡಾಯ ಗುಂಪುಗಳಿಗೆ ಸಹಾಯ ಮಾಡೋದಕ್ಕೆ ನಿರ್ಧಾರ ಮಾಡುತ್ತೆ. ಅದಾದ ನಂತರ ತಾಲಿಬಾನ್ ಕಂಪ್ಲೀಟ್ ಕಂಟ್ರೋಲ್ನ ಪಡ್ಕೊಂಡ ನಂತರ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಮುಂಚೆ ನಡೆದಂಥ ಪ್ರೋಗ್ರೆಸ್ಸನ್ನು ಕಂಪ್ಲೀಟ್ ರಿವರ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಮುಂಚೆ ಹೆಣ್ಣು ಮಕ್ಕಳು ಸ್ಕೂಲ್ಗಳಿಗೆ ಹೋಗ್ತಾ ಇರ್ತಾರೆ. ಅದಾದ ನಂತರ ತಾಲಿಬಾನ್ ತನ್ನ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದ ಮೇಲೆ ಶಾಲೆಗಳಿಗೆ ಹೆಣ್ಣು ಮಕ್ಕಳನ್ನು ಕಳಿಸೋದು ನಿರ್ಬಂಧನೆ ಮಾಡ್ತಾರೆ, ಅಂದರೆ ರದ್ದು ಮಾಡ್ತಾರೆ. ಅದಾದ ನಂತರ ಹೆಣ್ಣು ಮಕ್ಕಳು ಮುಂಚೆ ವರ್ಕ್ ಮಾಡೋದು ಕೂಡ ಚಾಲ್ತಿಯಲ್ಲಿರುತ್ತೆ. ಆದರೆ ತಾಲಿಬಾನ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ವುಮೆನ್ಗಳು ವರ್ಕಿಂಗ್ ಮಾಡೋದನ್ನು ಕೂಡ ಬ್ಯಾನ್ ಮಾಡ್ತಾರೆ. ನಂತರದಲ್ಲಿ ಇದರ ಜೊತೆಗೆ ಇಂಟರ್ನ್ಯಾಷನಲ್ ಟೆರರಿಸ್ಟ್ಗಳು ಯಾರಿರ್ತಾರೆ ಅವ್ರಗಳಿಗೂ ಕೂಡ ಒಂದು ಸೇಫ್ ಆದಂಥ ಹೆವೆನ್ನ ಪ್ರಿಪೇರ್ ಮಾಡೋದಕ್ಕೆ ತಾಲಿಬಾನ್ ಗೌರ್ಮೆಂಟ್ ಪ್ರಯತ್ನ ಮಾಡುತ್ತೆ. ನಂತರದಲ್ಲಿ ಈ ಒಂದು ತಾಲಿಬಾನ್ ಗೌರ್ಮೆಂಟ್ಗೆ ಅಫ್ಘಾನಿಸ್ತಾನದಲ್ಲಿ ಯಾರ್ಯಾರ ಸಪೋರ್ಟ್ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಪಾಕಿಸ್ತಾನ, UAE ಮತ್ತು ಸೌದಿ ಅರೇಬಿಯಾ ಈ ರಾಷ್ಟ್ರಗಳು ತಾಲಿಬಾನ್ ಗೌರ್ಮೆಂಟ್ನ ರೆಕಗ್ನೈಸ್ ಮಾಡ್ತವೆ. ಇಂಥ ಸಂದರ್ಭದಲ್ಲಿ 2001 USA ಏನು ಮಾಡುತ್ತೆ ಅಂತ ಹೇಳಿದ್ರೆ ತಾಲಿಬಾನ್ನ ಕಂಪ್ಲೀಟ್ ಆಗಿ ಡಿಫೀಟ್ ಮಾಡುತ್ತೆ. ಅದಾದ ನಂತರ ಅಫ್ಘಾನಿಸ್ತಾನದಲ್ಲಿ ಒಂದು ಸ್ಟೇಬಲ್ ಗೌರ್ಮೆಂಟ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಅದಾದ ನಂತರ USA
ಅಫ್ಘಾನಿಸ್ತಾನದಲ್ಲಿ ಒಂದು ಗೌರ್ಮೆಂಟ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಆದರೆ ಇದಕ್ಕೆ ನಿರಂತರವಾಗಿ ತಾಲಿಬಾನ್ ರೆಪ್ರೆಸೆಂಟೇಟಿವ್ಸ್ಗಳು ಏನಿದ್ದಾರೆ ಅವರುಗಳು ನಿರಂತರವಾಗಿ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿ 2018 ಅಕ್ಟೋಬರ್ 2018 ಏನಾಗುತ್ತೆ ಅಂತ ಹೇಳಿದ್ರೆ ತಾಲಿಬಾನ್ ರೆಪ್ರೆಸೆಂಟೇಟಿವ್ಸ್ಗಳು ಮತ್ತು ಯು ಎಸ್ ಅಫೀಷಿಯಲ್ಸ್ಗಳು ಒಂದು ಮೀಟಿಂಗ್ನ ಮಾಡ್ತಾರೆ, ದೋಹಾ ಕತಾರ್ನಲ್ಲಿ ಮೀಟಿಂಗ್ನ ಮಾಡ್ತಾರೆ. ಒಂದು ಪೀಸ್ ಟ್ರೀಟಿಯನ್ನು ಚಾಕೌಟ್ ಮಾಡೋದಕ್ಕೆ, ಒಂದು ಪೀಸ್ ಟ್ರೀಟಿಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತವೆ. ನಂತರದಲ್ಲಿ ಈ ಒಂದು ಪೀಸ್ ಟ್ರೀಟಿಯಲ್ಲಿ ಮೂರು ಇಂಪಾರ್ಟೆಂಟ್ ನೆಗೋಷಿಯೇಷನ್ಸ್ಗಳು ಇರ್ತವೆ. ಅದು ಏನಂತ ಹೇಳಿದ್ರೆ ಮೊದಲನೇದು ಅಫ್ಘಾನಿಸ್ತಾನದಿಂದ ವಿದೇಶಿ ಪಡೆಗಳನ್ನು ಹಿಂತೆಗೆದುಕೊಳ್ಬೇಕು ಅನ್ನೋದು ಮೊದಲನೇದಾದರೆ, ನಂತರದಲ್ಲಿ ಅಫ್ಘಾನಿಸ್ತಾನವನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕರು ಅಂದರೆ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಗ್ರೂಪ್ಸ್ಗಳು ಬಳಸದಂತೆ ತಡಿಬೇಕು ಅನ್ನೋದು ಎರಡನೇ ನೆಗೋಷಿಯೇಷನ್ ಆಗಿರುತ್ತೆ. ಮೂರನೇದು ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ನಡುವೆ ಶಾಶ್ವತವಾಗಿ ಕದನಕ್ಕೆ ವಿರಾಮವನ್ನು ನೀಡಬೇಕು, ಅಂದರೆ ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನ ಗೌರ್ಮೆಂಟ್ ನಡುವೆ ಸಂಘರ್ಷ ಏನು ನಡೀತಾ ಇರುತ್ತೆ ಇದನ್ನು ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಈ ಒಂದು ನೆಗೋಷಿಯೇಷನ್ನ ರೈಸ್ ಮಾಡ್ತಾರೆ. ಆದರೆ ಈ ಮೀಟಿಂಗನ್ನು ಅಥವಾ ಈ ಒಂದು ಪೀಸ್ ಟ್ರೀಟಿಯನ್ನು ತರುವಂಥ ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನ ಏನಿದೆ ಇದನ್ನು ಹಲವಾರು ಸೆಕ್ಯೂರಿಟಿ ಅನಲಿಸ್ಟ್ಗಳು ಅಪೋಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪೀಸ್ ಟಾಕ್ನಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ತಾಲಿಬಾನ್ ಮತ್ತು ಯು ಎಸ್ ಎ, ಆದರೆ ಇಲ್ಲಿ ಅಫ್ಘಾನಿಸ್ತಾನ್ ಗೌರ್ಮೆಂಟನ್ನು ಕನ್ಸಿಡ್ರೇಷನ್ಗೆ ತಗೊಂಡಿಲ್ಲ. ಈ ಒಂದು ಸ್ಟೇಕ್ ಹೋಲ್ಡರ್ನ ಕಂಪ್ಲೀಟ್ ಆಗಿ ಆಚೆ ಇಡಲಾಗಿದೆ ಈ ಒಂದು ಪೀಸ್ ಟ್ರೀಟಿ ಟಾಕ್ಸ್ಗಳಲ್ಲಿ. ಆದ್ದರಿಂದಾಗಿ ಹಲವಾರು ನೇಷನ್ಸ್ಗಳು ಈ ಒಂದು ಯು ಎಸ್ ಮತ್ತು ತಾಲಿಬಾನ್ ಟಾಕ್ಸ್ನ ಈ ಮಾತುಕತೆಯನ್ನು ಕಂಪ್ಲೀಟ್ ಆಗಿ ಅಪೋಸ್ ಮಾಡಿದ್ದಾರೆ. ಅದ ನಂತರ ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಯು ಎಸ್ ಎ ತಾಲಿಬಾನ್ಗೆ ಲೆಜಿಟಿಮೈಸ್ ಪೊಸಿಷನ್ ಅಂದರೆ ಲೀಗಲ್ ಪೊಸಿಷನ್ನ ನೀಡ್ತಾ ಇದೆ, ಅಂದರೆ ನ್ಯಾಯಸಮ್ಮತಗೊಳಿಸ್ತಾ ಇದೆ. ಅಫ್ಘಾನಿಸ್ತಾನ್ ಗೌರ್ಮೆಂಟನ್ನು ಆಚೆ ಇಟ್ಟು ಈ ಮಾತುಕತೆಯಿಂದ ತಾಲಿಬಾನನ್ನು ಕನ್ಸಿಡ್ರೇಷನ್ಗೆ ತಗೊಂಡು ಅವರನ್ನು ನ್ಯಾಯಸಮ್ಮತಗೊಳಿಸ್ತಾ ಇದೆ ಅಂತ ಹೇಳಿ ಕೂಡ ಹಲವಾರು ನೇಷನ್ಸ್ಗಳು ಈ ಒಂದು ಯು ಎಸ್ ಎನ ಟೀಕೆ ಮಾಡಿದ್ದಾರೆ. ನಂತರದಲ್ಲಿ ಇದುವರೆಗೂ ನಾವು ಅಫ್ಘಾನಿಸ್ತಾನದಲ್ಲಿ ಯಾವ ರೀತಿಯಾದಂಥ ಪೊಲಿಟಿಕ್ಸ್ ಇತ್ತು ಅನ್ನೋದನ್ನು ಅಬ್ಸರ್ವ್ ಮಾಡಿದ್ವಿ, ಅಂದರೆ ಯಾವ ರೀತಿ ಮುಜಾಹಿದ್ದೀನ್ ಬಂಡಾಯ ಗ್ರೂಪ್ ಇದೆ, ಅದಾದ ನಂತರ ಕಮ್ಯುನಿಸ್ಟ್ ಪಾರ್ಟಿ ಸ್ಟಾರ್ಟಿಂಗ್ನಲ್ಲಿ ಪವರ್ ಬಂದಾಗ ಯಾವ ರೀತಿಯಾದಂಥ ರಿಫಾರ್ಮ್ಸ್ಗಳನ್ನ ತಂದಿತು, ಅದನ್ನು ಅಪೋಸ್ ಮಾಡೋದಕ್ಕೆ ಮುಜಾಹಿದ್ದೀನ್ ಬಂಡಾಯ ಗ್ರೂಪ್ ರೈಸ್ ಆಯಿತು, ಅದ ನಂತರ ರಷ್ಯಾ ಯು ಎಸ್ ಎ ಈ ರೀತಿಯಾಗಿ ಬೇರೆ ರಾಷ್ಟ್ರಗಳು ಕೂಡ ಅಫ್ಘಾನಿಸ್ತಾನ್ ಪೊಲಿಟಿಕ್ಸ್ನಲ್ಲಿ ಇನ್ವಾಲ್ವ್ ಆಗ್ತವೆ. ಆದರೆ ನಮ್ಮ ಭಾರತದ ಸ್ಟ್ಯಾಂಡ್ ಈ ಒಂದು ಪೀಸ್ ಪ್ರೋಸೆಸ್ನ ವಿಚಾರವಾಗಿ, ಅಫ್ಘಾನಿಸ್ತಾನದ ಪೀಸ್ ಪ್ರೋಸೆಸ್ನ ವಿಚಾರವಾಗಿ ಭಾರತ ಯಾವ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ಳುತ್ತೆ, ಅಂದರೆ ಇಂಡಿಯಾದ ಸ್ಟ್ಯಾಂಡ್ ಏನು ಅನ್ನೋದನ್ನು ನಾವೀಗ ನೋಡೋಣ. ಮೊದಲನೇದಾಗಿ ಭಾರತದ ನಿಲುವು ಯಾವಾಗಲೂ ಕೂಡ ತಾಲಿಬಾನ್ ಜೊತೆ ಯಾವುದೇ ರೀತಿಯಾದ ನೇರ ಸಂಭಾಷಣೆಯನ್ನು ಹೊಂದಿಲ್ಲ. ಅದಾಗಿ ಕೂಡ 2018 ಮಾಸ್ಕೋದಲ್ಲಿ ತಾಲಿಬಾನ್ ಜೊತೆ ಮಾತುಕತೆ ನಡೆಸೋದಕ್ಕೋಸ್ಕರ ಭಾರತದಿಂದ ನಾನ್ ಅಫಿಷಿಯಲ್ ಲೆವೆಲ್ನಲ್ಲಿ ಇಬ್ಬರು ರಿಟೈರ್ಡ್ ಡಿಪ್ಲೊಮ್ಯಾಟ್ಸ್ಗಳನ್ನ ಕಳಿಸಿರ್ತಾರೆ. ಆದರೆ ಯಾಕೆ ಕಳಿಸಿರ್ತಾರೆ ಅನ್ನೋದನ್ನು ನೋಡೋದಾದರೆ, ಅಫ್ಘಾನಿಸ್ತಾನದ ರಾಜಕೀಯ ಪ್ರಕ್ರಿಯೆಯಲ್ಲಿ ಪೊಲಿಟಿಕ್ಸ್ನಲ್ಲಿ ತಾಲಿಬಾನ್ ನೇರವಾಗಿ ಭಾಗವನ್ನು ಹೊಂದಿದೆ, ಅಂದರೆ ಅದು ಡೈರೆಕ್ಟ್ ಪಾರ್ಟಿಸಿಪೇಷನ್ ಮಾಡ್ತಾ ಇದೆ ಅಫ್ಘಾನಿಸ್ತಾನದ ಅಡ್ಮಿನಿಸ್ಟ್ರೇಷನ್ನಲ್ಲಿ. ಆದ್ದರಿಂದಾಗಿ ಭಾರತವು ಕೂಡ ತಾಲಿಬಾನ್ ಜೊತೆ ಮುಕ್ತ ಸಂಪರ್ಕವನ್ನು ಹೊಂದಿರಬೇಕು ಅಂತ ಹೇಳಿ ಕೆಲವು ತಜ್ಞರು ಅಭಿಪ್ರಾಯಪಡ್ತಾರೆ. ಅದರ ನಂತರ ಇದುವರೆಗೂ ತಾಲಿಬಾನ್ ಯಾವತ್ತೂ ಕೂಡ ಇಂಡಿಯಾನ ಕ್ರಿಟಿಸೈಸ್ ಮಾಡಿಲ್ಲ. ಅವರು ಅಧಿಕಾರಕ್ಕೆ ಬಂದರೆ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದರೆ ಭಾರತವು ಅಭಿವೃದ್ಧಿ ಭಾಗವನ್ನು ಮುಂದುವರಿಸ್ಬೋದು ಅಂತ ಹೇಳಿ ಕೂಡ ತಾಲಿಬಾನ್ ಒಪಿನಿಯನ್ ಇಟ್ಕೊಂಡಿದೆ. ಅಂದರೆ ನಾವು ನಮ್ಮ ಡೆವಲಪ್ಮೆಂಟಲ್ ಪ್ರೋಸೆಸ್ಗಳು ಏನಿದೆ ಅಫ್ಘಾನಿಸ್ತಾನದಲ್ಲಿ ನಮ್ಮ ಪ್ರಾಜೆಕ್ಟ್ಸ್ಗಳು ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ತಾಲಿಬಾನ್ ಪರ್ಮಿಷನ್ ಇದೆ. ಈ ಒಂದು ತಾಲಿಬಾನ್ ಸಪೋರ್ಟ್ ಇಂಡಿಯಾಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಅಫ್ಘಾನಿಸ್ತಾನ ಜೊತೆ ಇನ್ನೂ ಹೆಚ್ಚಿನದಾಗಿ ಡೆವಲಪ್ ಮಾಡ್ಕೊಬೋದು. ನಂತರದಲ್ಲಿ ಭಾರತವು ಅಫ್ಘಾನಿಸ್ತಾನದ ಫ್ರೆಂಡ್ ಆಗಿದೆ, ಯಾವಾಗಲೂ ಕೂಡ ನಾವು ಅಫ್ಘಾನಿಸ್ತಾನ ಸಪೋರ್ಟ್ ಮಾಡಿದ್ವಿ. ಅದಾದ ನಂತರ ಭಾರತವು ಯಾವ ರೀತಿ ಅವರುಗಳಿಗೆ ಹೆಲ್ಪ್ ಮಾಡಿದೆ ಅಂತ ಹೇಳಿದ್ರೆ, ರಿಹ್ಯಾಬಿಲಿಟೇಷನ್ ಪ್ರೋಸೆಸ್ನಲ್ಲಿ ಅಂತಂದರೆ ಪುನರ್ವಸತಿಯ ಪ್ರಕ್ರಿಯೆಯಲ್ಲಿ ಅಫ್ಘಾನಿಸ್ತಾನಕ್ಕೆ ನಮ್ಮ ದೇಶ ಸಹಾಯ ಮಾಡಿದೆ. ಇದರಿಂದಾಗಿ ಇನ್ನೊಂದು ಹೆಲ್ಪ್ ಏನಾಗುತ್ತೆ ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನಕ್ಕೆ ಅಫ್ಘಾನಿಸ್ತಾನದಲ್ಲಿ ಯುವಕರು ಭಯೋತ್ಪಾದನೆಯ ದಾರಿಯನ್ನು ಹಿಡಿತಾ ಇದ್ದಾರೆ, ಅವರುಗಳಿಗೆ ಸರಿಯಾದ ರಿಹ್ಯಾಬಿಲಿಟೇಷನ್ ನೀಡಿದೆ ಆದಂಥ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ಯುವಕರು ಭಯೋತ್ಪಾದನೆಯ ದಾರಿಯನ್ನು ಹಿಡಿಯೋದಿಲ್ಲ. ಅದಾದ ನಂತರ ನಾವುಗಳು ಅಫ್ಘಾನಿಸ್ತಾನದಲ್ಲಿ ಎಷ್ಟು ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅನ್ನೋದನ್ನು ನೋಡೋದಾದರೆ, ಅಫ್ಘಾನಿಸ್ತಾನದಲ್ಲಿ $3 billion ನಾವು ಹೂಡಿಕೆ ಮಾಡಿದ್ದೀವಿ, ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಇದರ ಜೊತೆಗೆ ಅಫ್ಘಾನಿಸ್ತಾನ್ ಕೂಡ ನಮ್ಮ ಭಾರತವನ್ನು ಒಂದು ಸ್ಟೆಬಿಲೈಸ್ ಫೋರ್ಸ್ ಆಗಿ ನೋಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಪಾಕಿಸ್ತಾನದ ಮೇಲೆ ಯಾವಾಗಲೂ ಕಣ್ಣನ್ನು ಇಟ್ಟಿರ್ತೀವಿ. ಈ ರೀತಿಯಾಗಿ ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನ್ ಯುವಕರು ಏನು ಟೆರರಿಸಮ್ಗೋಸ್ಕರ ಟ್ರೈನಿಂಗ್ನ ಪಡ್ಕೊಳ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ, ಅದನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಭಾರತ ಅಫ್ಘಾನಿಸ್ತಾನ್ಗೆ ಇಂಡೈರೆಕ್ಟ್ ಆಗಿ ಸಹಾಯ ಮಾಡ್ತಿದೆ ಅಂತ ಕೂಡ ಹೇಳ್ಬೋದು. ನಂತರದಲ್ಲಿ ಈಗ ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಮೂವಾಗೋದಾದರೆ ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವಾಗ ಕತಾರ್ನಲ್ಲಿ ಅಂದರೆ ದೋಹಾದಲ್ಲಿ ಈಗ ಒಂದು ಯು ಎಸ್ ಎ ಮತ್ತು ತಾಲಿಬಾನ್ ನಡುವೆ ಒಂದು ಪೀಸ್ ಟ್ರೀಟಿ ಸೈನ್ ಆಗೋದಿದೆ. ಸ್ಯಾಟರ್ಡೇ ಶನಿವಾರದಂದು ಒಂದು ಪೀಸ್ ಟ್ರೀಟಿ ಸೈನ್ ಆಗೋದಿದೆ. ಇದಕ್ಕೆ ಈ ಎರಡು ಯು ಎಸ್ ಎ ಮತ್ತು ತಾಲಿಬಾನ್ ಕತಾರ್ಗೆ ನಮ್ಮ ದೇಶವನ್ನು ಇನ್ವೈಟ್ ಮಾಡಿದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪೀಸ್ ಟ್ರೀಟಿ ಡೀಲ್ ಆಗುವಂಥ ಸೈನ್ ಆಗುವಂಥ ಸಂದರ್ಭದಲ್ಲಿ ನಾವುಗಳು ಭಾರತೀಯರು ಕೂಡ ಭಾರತದ ಗೌರ್ಮೆಂಟ್ ಕೂಡ ಸಾಕ್ಷಿಯಾಗಿರಲಿ ಅನ್ನುವಂಥ ಕಾರಣಕ್ಕೆ ಯು ಎಸ್ ಎ ಮತ್ತು ತಾಲಿಬಾನ್ ನಮ್ಮ ದೇಶವನ್ನು ಇನ್ವೈಟ್ ಮಾಡಿದೆ. ನಂತರದಲ್ಲಿ ಭಾರತದ ಸ್ಟ್ಯಾಂಡ್, ಭಾರತದ ನಿಲುವಿನ ಬಗ್ಗೆ ಹೇಳೋದಾದರೆ, ಭಾರತ ಏನು ಹೇಳಿರುತ್ತೆ ಅಂದರೆ, ಮುಂಚೆ ಅಫ್ಘಾನಿಸ್ತಾನದ ನೇತೃತ್ವದಲ್ಲಿ ಅಫ್ಘಾನಿಸ್ತಾನದ ಗೌರ್ಮೆಂಟ್ ಏನಾದರೂ ಈ ಒಂದು ಪೀಸ್ ಟ್ರೀಟಿಯಲ್ಲಿ ಇನ್ವಾಲ್ವ್ ಆಗಿದ್ದಂಥ ಸಂದರ್ಭದಲ್ಲಿ ಭಾರತ ಈ ಒಂದು ಪೀಸ್ ಟ್ರೀಟಿಗೆ ಸಪೋರ್ಟ್ ಮಾಡೋದಾಗಿ ಹೇಳಿರುತ್ತೆ. ಈ ರೀತಿಯಾಗಿ ತನ್ನ ನಿಲುವನ್ನು ಭಾರತ ಅಫ್ಘಾನಿಸ್ತಾನದ ಪೀಸ್ ಟ್ರೀಟಿಯ ವಿಚಾರವಾಗಿ ಅನೌನ್ಸ್ ಮಾಡಿರುತ್ತೆ. ಈ ಸಂದರ್ಭದಲ್ಲಿ ಈಗ
ಅಫ್ಘಾನಿಸ್ತಾನದ ಪ್ರೆಸಿಡೆಂಟ್ ಆಗಿರುವಂಥ ಅಶ್ರಫ್ ಗಣಿ ತನ್ನ ಗೌರ್ಮೆಂಟ್ನ ಮೂಲಕವಾಗಿ 6 ಜನ ಹೊಂದಿರುವಂಥ ಒಂದು ಡೆಲಿಗೇಷನ್ನ ಅಂತ ಹೇಳಿದ್ರೆ ಒಂದು ನಿಯೋಗವನ್ನು ದೋಹಕ್ಕೆ ಕಳಿಸುವುದಾಗಿ ಅಫ್ಘಾನಿಸ್ತಾನದ ಪ್ರೆಸಿಡೆಂಟ್ ಆಗಿರುವಂಥ ಅಶ್ರಫ್ ಗಣಿ ಹಿಂಟನ್ನು ನೀಡಿದ್ದಾರೆ, ಅಂದರೆ ಅದರ ಇದರ ಬಗ್ಗೆ ಗುಮಾನಿಯನ್ನು ನೀಡಿದ್ದಾರೆ. ಆದ್ದರಿಂದಾಗಿ ಈ ಒಂದು ಪೀಸ್ ಟ್ರೀಟಿಯಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳು ಅಂದರೆ ತಾಲಿಬಾನ್, USA, ಅಫ್ಘಾನಿಸ್ತಾನ್ ಗೌರ್ಮೆಂಟ್ ಈ ಮೂರು ಸ್ಟೇಕ್ ಹೋಲ್ಡರ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ಭಾರತವು ಕೂಡ ಈ ಒಂದು ಟ್ರೀಟಿ ಸೈನ್ ಆಗುವಂಥ ಸಂದರ್ಭದಲ್ಲಿ ಸಾಕ್ಷಿ ಆಗೋದಕ್ಕೆ ಹೋಗ್ಬೋದು ಅನ್ನುವಂಥ ಒಂದು ವಿಚಾರ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಮೊದಲನೇದಾಗಿ ಭಾರತ ಯಾವ ರೀತಿಯಾದಂಥ ನಿಲುವನ್ನು ಹೊಂದಿದೆ ಅಫ್ಘಾನಿಸ್ತಾನದ ವಿಚಾರವಾಗಿ ಅನ್ನುವಂಥದ್ದು, ನಂತರದಲ್ಲಿ ಅಫ್ಘಾನಿಸ್ತಾನದಲ್ಲಿ ಇರುವಂಥ ಕ್ರೈಸಿಸ್ನ ಹಿಸ್ಟ್ರಿ ಬಗ್ಗೆ ಇದನ್ನ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಇವೆಲ್ಲವೂ ಕೂಡ ಪ್ಲಿಮ್ಸ್ ಮತ್ತು ಮೈನ್ಸ್ ಪರ್ಸ್ಪೆಕ್ಟಿವಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಹೋಗಿದ್ದಾದರೆ ಈ ಒಂದು ಆರ್ಟಿಕಲ್ನ ನೀವು ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟೆಬಿಲಿಟಿ ಮತ್ತು ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಈ ಒಂದು ಟಾಪಿಕ್ನ ಅಡಿಯಲ್ಲಿ ಪೊಲಿಟಿ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ಈ ಒಂದು ಆರ್ಟಿಕಲ್ನಲ್ಲಿ ಯಾವುದರ ವಿಷಯವಾಗಿ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ, ಪೊಲಿಟಿಕಲ್ ಫಂಡಿಂಗ್ ವಿಷಯವಾಗಿ ರಾಜಕೀಯ ಪಕ್ಷಗಳಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗಳ ನಡುವೆ ಅಸಮಾನತೆ ಇದೆ ಅಂತ ಹೇಳಿ, ಅಂದರೆ ಡಿಸ್ಪ್ಯಾರಿಟಿ ಇದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಆಗ್ತಿದೆ. ಆದ್ದರಿಂದಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪೊಲಿಟಿಕಲ್ ಫಂಡಿಂಗ್ ಮತ್ತು ಎಲೆಕ್ಟೋರಲ್ ಬಾಂಡ್ಸ್ ಈ ಎರಡು ಟಾಪಿಕ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಮೊದಲನೇದಾಗಿ ಪೊಲಿಟಿಕಲ್ ಫಂಡಿಂಗ್ ಅಂದರೆ ಏನು, ಅದರ ಡೆಫಿನೇಷನ್ನ ತಿಳ್ಕೊಳ್ಳೋಣ. ಇಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಪ್ರಚಾರಕ್ಕಾಗಿ ಮತ್ತು ದಿನನಿತ್ಯದ ಚಟುವಟಿಕೆಗಳಿಗಾಗಿ ಹಣವನ್ನು ಸಂಗ್ರಹ ಮಾಡ್ತವೆ, ಅಂದರೆ ಫಂಡನ್ನು ರೈಸ್ ಮಾಡುವಂಥ ಈ ಒಂದು ಪ್ರೋಸೆಸನ್ನು ಪೊಲಿಟಿಕಲ್ ಫಂಡಿಂಗ್ ಅಂತ ಹೇಳಿ ಕರೀತಾರೆ. ನಂತರದಲ್ಲಿ ಪೊಲಿಟಿಕಲ್ ಫಂಡಿಂಗ್ನ ವಿಚಾರವಾಗಿ ಸ್ಟ್ಯಾಚುಟರಿ ಪ್ರಾವಿಷನ್ಸ್ಗಳು ಯಾವುದಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್, ಇದರ ಕೆಳಗಡೆ ಸೆಕ್ಷನ್ 29B ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಪೊಲಿಟಿಕಲ್ ಪಾರ್ಟಿ ವಾಲಂಟರಿ ಕಾಂಟ್ರಿಬ್ಯೂಷನ್ಸ್ನ ಅಕ್ಸೆಪ್ಟ್ ಮಾಡ್ಕೊಬೋದು. ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಕಂಪನಿಯಿಂದ ಬರುವಂಥ ಹಣವನ್ನು ಅಕ್ಸೆಪ್ಟ್ ಮಾಡ್ಕೊಬೋದು, ಆದರೆ ಗೌರ್ಮೆಂಟ್ ಕಂಪನಿ ನೀಡುವಂಥ ಹಣವನ್ನು ಅಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಫಿಲಿಮ್ಸ್ ಪರ್ಸ್ಪೆಕ್ಟಿವಿಂದ. ಸೆಕ್ಷನ್ 29B ಕೆಳಗಡೆ ಒಬ್ಬ ವಾಲಂಟರಿಯಾಗಿ ಒಂದು ಕಂಪನಿ ಅಥವಾ ಪ್ರೈವೇಟ್ ಕಂಪನಿ ಅಥವಾ ಒಬ್ಬ ವ್ಯಕ್ತಿ ಹಣವನ್ನು ದಾನ ಮಾಡಬಹುದು, ಆದರೆ ಗೌರ್ಮೆಂಟ್ ಕಂಪನಿ ಈ ರೀತಿಯಾಗಿ ಫಂಡಿಂಗ್ನ ಮಾಡೋದಕ್ಕಾಗೋದಿಲ್ಲ ಪೊಲಿಟಿಕಲ್ ಪಾರ್ಟಿಗೆ. ನಂತರದಲ್ಲಿ ಸೆಕ್ಷನ್ 29C ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಕೆಳಗಡೆ ಸೆಕ್ಷನ್ 29C ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಪಕ್ಷ ಪೊಲಿಟಿಕಲ್ ಪಾರ್ಟಿ 20,000 ಹೆಚ್ಚಿನ ಹಣವನ್ನು ಡೊನೇಷನ್ ಮೂಲಕವಾಗಿ ಪಡೆದಂಥ ಸಂದರ್ಭಗಳಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಎಲೆಕ್ಷನ್ ಕಮಿಷನ್ನ ಮುಂದೆ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ತನ್ನ ಡೊನೇಷನ್ನ ಏನು ಪಡ್ಕೊಂಡಿರುತ್ತೆ ಅದನ್ನು ಡಿಕ್ಲೇರ್ ಮಾಡಬೇಕಾಗುತ್ತೆ. ಇದು ಸೆಕ್ಷನ್ 29C. ನಂತರದಲ್ಲಿ ಈ ಎರಡು ಸೆಕ್ಷನ್ಸ್ಗಳು ಸೆಕ್ಷನ್ 29B ಮತ್ತು ಸೆಕ್ಷನ್ 29C ಅಂಡ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್, ಈ ಎರಡು ಸೆಕ್ಷನ್ಸ್ಗಳು ಪೊಲಿಟಿಕಲ್ ಫಂಡಿಂಗ್ನ ವಿಚಾರವಾಗಿ ಮೆನ್ಷನ್ ಆಗಿರುವಂಥ ಪ್ರಾವಿಷನ್ಸ್ಗಳಾಗಿದ್ದಾವೆ. ನಂತರದಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗಳು ಯಾವ್ಯಾವ ಮೆಥಡ್ನಿಂದಾಗಿ ಫಂಡ್ಸ್ಗಳನ್ನ ರೈಸ್ ಮಾಡ್ತವೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಇಂಡಿವಿಜುವಲ್ ಪರ್ಸನ್ಸ್ನಿಂದ ಸೆಕ್ಷನ್ 29B ಕೆಳಗಡೆ ನಾನು ಈಗಾಗಲೇ ಮೆನ್ಷನ್ ಮಾಡಿರುವಂತೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಕೆಳಗಡೆ ಸೆಕ್ಷನ್ 29B ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಒಬ್ಬ ಇಂಡಿವಿಜುವಲ್ ಡೊನೇಟ್ ಮಾಡೋದನ್ನು ಮೆನ್ಷನ್ ಮಾಡಿದೆ. ಹಾಗಾಗಿ ಮೊದಲನೇದಾಗಿ ಇಂಡಿವಿಜುವಲ್ ಪರ್ಸನ್ಸ್ಗಳಿಂದ, ನಂತರದಲ್ಲಿ ಸ್ಟೇಟ್ ಅಥವಾ ಪಬ್ಲಿಕ್ ಫಂಡಿಂಗಿಂದ ಫಂಡ್ಗಳನ್ನು ಕೂಡ ರೈಸ್ ಮಾಡುತ್ತೆ. ಇದರಲ್ಲಿ ಎಗೇನ್ ಎರಡು ಟೈಪ್ ಇದೆ, ಡೈರೆಕ್ಟ್ ಫಂಡಿಂಗ್ ಮತ್ತು ಇಂಡೈರೆಕ್ಟ್ ಫಂಡಿಂಗ್ ಅಂತ ಹೇಳಿ. ಡೈರೆಕ್ಟ್ ಫಂಡಿಂಗ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಡೈರೆಕ್ಟ್ ಆಗಿ ಒಂದು ಪೊಲಿಟಿಕಲ್ ಪಾರ್ಟೀಸ್ಗೆ ಡೊನೇಟ್ ಮಾಡುತ್ತೆ. ಆದರೆ ಇಂಡೈರೆಕ್ಟ್ ಫಂಡಿಂಗ್ನ ವಿಚಾರವಾಗಿ ಬಂದಿದೆ ಆದರೆ ಗೌರ್ಮೆಂಟ್ಗಳು ಇಂಡೈರೆಕ್ಟ್ ಆಗಿ ಫಂಡ್ ಮಾಡುತ್ತೆ. ಯಾವ ಮೂಲಕ ಅಂತ ಹೇಳಿದ್ರೆ ಮೀಡಿಯಾಗಳಿಗೆ ಫ್ರೀ ಆಕ್ಸೆಸ್ನ ನೀಡೋದು ಅಥವಾ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ರ್ಯಾಲಿ ನಡೆಸೋದಕ್ಕೆ ಪರ್ಮಿಷನ್ನ ಕೊಡೋದು, ನಂತರದಲ್ಲಿ ಸಬ್ಸಿಡೈಸ್ಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗಳನ್ನು ಗೌರ್ಮೆಂಟ್ ಪಾರ್ಟೀಸ್ಗಳಿಗೆ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ನೀಡೋದು, ಈ ರೀತಿಯಾಗಿ ಗೌರ್ಮೆಂಟ್ ಇಂಡೈರೆಕ್ಟ್ ಆಗಿ ಸಹಾಯ ಮಾಡೋದನ್ನು ಇಂಡೈರೆಕ್ಟ್ ಫಂಡಿಂಗ್ ಅಂತ ಹೇಳಿ ಕರಿತೀವಿ. ನಂತರದಲ್ಲಿ ಬರೋದು ಕಾರ್ಪೊರೇಟ್ ಫಂಡಿಂಗ್. ಈ ರೀತಿಯಾಗಿ ಕಾರ್ಪೊರೇಟ್ ಬಾಡೀಸ್ಗಳು ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಕಂಪನೀಸ್ ಆ್ಯಕ್ಟ್ 2013 ಅಡಿಯಲ್ಲಿ ಸೆಕ್ಷನ್ 182 ಕೆಳಗಡೆ ಕಾರ್ಪೊರೇಟ್ ಫಂಡಿಂಗ್ನ ಮಾಡ್ಬೋದು, ಅಂದರೆ ಕಂಪನೀಸ್ಗಳು ಪೊಲಿಟಿಕಲ್ ಪಾರ್ಟೀಸ್ಗೆ ಹಣವನ್ನು ಡೊನೇಷನ್ನ ಮಾಡ್ಬೋದು. ನಂತರದಲ್ಲಿ ಯಾವ್ಯಾವ ಕಂಪನಿಗಳು ಎಲಿಜಿಬಲ್ ಆಗ್ತವೆ ಅನ್ನೋದನ್ನು ನೋಡೋದಾದರೆ, ಆ ಕಂಪನಿಗಳು ರಿಜಿಸ್ಟರ್ ಆಗಿ 3 ವರ್ಷಗಳಾಗಿರಬೇಕು, 3 ವರ್ಷ ಹಳೆ ಕಂಪನಿಗಳಾಗಿರಬೇಕು. ಆ ಸಂದರ್ಭದಲ್ಲಿ ಅವುಗಳು ಪೊಲಿಟಿಕಲ್ ಪಾರ್ಟಿಗೆ ಡೊನೇಟ್ ಮಾಡೋದಕ್ಕೆ ಎಲಿಜಿಬಲ್ ಆಗ್ತವೆ. ನಂತರದಲ್ಲಿ ಈ ಹಿಂದೆ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಕಾರ್ಪೊರೇಟ್ ಕಂಪನೀಸ್ಗಳು ಡೊನೇಷನ್ ಮಾಡುವಂಥ ಸಂದರ್ಭದಲ್ಲಿ 7.5% ಕ್ಯಾಪ್ ಇತ್ತು, ಅಂದರೆ ಅಷ್ಟು ನಿರ್ಬಂಧನೆ ಇತ್ತು. ಆದರೆ ಈಗ ಈ ಒಂದು ಕ್ಯಾಪನ್ನು 7.5% ಕ್ಯಾಪನ್ನು ರಿಮೂವ್ ಮಾಡಲಾಗಿದೆ ಫಿನಾನ್ಸ್ ಆ್ಯಕ್ಟ್ 2017 ಕೆಳಗಡೆ. ನಂತರದಲ್ಲಿ ಇದೇ ಆ್ಯಕ್ಟ್ನ ಕೆಳಗಡೆ ಇನ್ನೊಂದು ಪ್ರಾವಿಷನ್ ಏನಂತ ಹೇಳಿದ್ರೆ, ಈ ಮುಂಚೆ ಕಂಪನಿಗಳು ತಮ್ಮ ಪ್ರಾಫಿಟ್ ಮತ್ತು ಲಾಸ್ ಅಕೌಂಟ್ ಡೀಟೇಲ್ಸ್ನಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟು ಮಾಡಿದ್ದಾರೆ ಅನ್ನೋದಾಗಿ ರಿಪೋರ್ಟ್ ಮಾಡಬೇಕಾಗಿತ್ತು, ಇದು ಕಂಪಲ್ಸರಿ ಆಗಿತ್ತು. ಆದರೆ ಈಗ ಫೈನಾನ್ಸ್ ಆ್ಯಕ್ಟ್ 2017 ಕೆಳಗಡೆ ಈ ಒಂದು ಪ್ರಾವಿಷನ್ನ ರದ್ದು ಮಾಡಲಾಗಿದೆ ಅಂತ ಹೇಳಿದ್ರೆ, ಫೈನಾನ್ಸ್ ಆ್ಯಕ್ಟ್ 2017 ಕೆಳಗಡೆ ಈ ಒಂದು ಆಬ್ಲಿಗೇಷನ್ನ ರದ್ದು ಮಾಡಲಾಗಿದೆ. ಈಗ ಕಾಂಟ್ರಿಬ್ಯೂಷನ್ ಮಾಡುವಂಥ ಕಂಪನಿಗಳು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಈ ಒಂದು ಕಾಂಟ್ರಿಬ್ಯೂಷನ್ ಅಮೌಂಟ್ ಎಷ್ಟಿದೆ ಅನ್ನೋದನ್ನು ಮೆನ್ಷನ್ ಮಾಡ್ದನೆಯೂ ಸಮೇತ ಇರ್ಬೋದಾಗಿದೆ. ಇಷ್ಟು ಪಾಯಿಂಟ್ಸ್ಗಳನ್ನ ನಾವುಗಳು ಪೊಲಿಟಿಕಲ್ ಫಂಡಿಂಗ್ನ ವಿಚಾರವಾಗಿ ತಿಳ್ಕೊಂಡಿರಬೇಕಾಗುತ್ತೆ.
ನಂತರದಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ಗಳ ವಿಚಾರವಾಗಿ ಬಂದಿದ್ದೆ ಆದರೆ ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನು ಇಂಡಿವಿಜುವಲ್ಸ್ಗಳು ಇನ್ಸ್ಟಿಟ್ಯೂಷನ್ಸ್ಗಳು ಮತ್ತು ಆರ್ಗನೈಸೇಷನ್ಸ್ಗಳು ಈ ಒಂದು ಎಲೆಕ್ಟ್ರಲ್ ಬಾಂಡ್ನ ಮೂಲಕವಾಗಿ ಹಣವನ್ನು ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಡೊನೇಷನ್ ಮೂಲಕವಾಗಿ ನೀಡಬಹುದಾಗಿದೆ. ನಂತರದಲ್ಲಿ ಈ ಬಾಂಡ್ಸ್ಗಳಿಗೂ ಕೂಡ ಒಂದು ಸ್ಪೆಸಿಫಿಕ್ ಆದಂಥ ಒಂದು ಸ್ಪೆಸಿಫೈಡ್ ಫೇಸ್ ವ್ಯಾಲ್ಯೂ ಇರುತ್ತೆ. ಯಾವ ರೀತಿ ನಮ್ಮ ಕರೆನ್ಸಿ ನೋಟುಗಳಲ್ಲಿ ಹಣವನ್ನು ಮೆನ್ಷನ್ ಮಾಡಿರ್ತಾರೆ 10 ರೂಪಾಯಿ 200 ರೂಪಾಯಿ 100 ರೂಪಾಯಿ ಅಂತ ಹೇಳಿ, ಅದೇ ರೀತಿಯಲ್ಲಿ ಈ ಒಂದು ಎಲೆಕ್ಟ್ರಲ್ ಬಾಂಡ್ಸ್ಗಳ ಮೇಲೂ ಕೂಡ ವ್ಯಾಲ್ಯೂವನ್ನು ಸ್ಪೆಸಿಫೈ ಮಾಡಿರ್ತಾರೆ. ಈ ಒಂದು ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನ ಇನ್ಸ್ಟಿಟ್ಯೂಷನ್ಸ್ಗಳು ಇಂಡಿವಿಜುವಲ್ಸ್ಗಳು ಅಥವಾ ಬೇರೆ ಯಾವುದೇ ಅಂಥ ಆರ್ಗನೈಸೇಷನ್ಸ್ಗಳು ಈ ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನು ಬ್ಯಾಂಕ್ಸ್ಗಳಿಂದ ಪರ್ಚೇಸ್ ಮಾಡಿ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಈ ಮೂಲಕವಾಗಿ ಹಣವನ್ನು ಡೊನೇಟ್ ಮಾಡ್ಬೋದು. ಇಲ್ಲಿ ಬ್ಯಾಂಕ್ಸ್ಗಳು ಇಂಟರ್ಮೀಡಿಯರಿಯಾಗಿ ವರ್ಕ್ ಮಾಡ್ತವೆ. ಈಗ ಒಬ್ಬ ಇಂಡಿವಿಜುವಲ್ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಹಣವನ್ನು ಡೊನೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಮೊದಲು SBI ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ನಾನು ಈ ಒಂದು ಎಲೆಕ್ಟ್ರಲ್ ಬಾಂಡ್ಗಳನ್ನ ಪರ್ಚೇಸ್ ಮಾಡಿಕೊಂಡು ನಂತರದಲ್ಲಿ ಆ ಮೂಲಕವಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಡೊನೇಟ್ ಮಾಡ್ಬೋದು. ಈ ರೀತಿಯಾಗಿ ಬ್ಯಾಂಕ್ಸ್ಗಳು ಮಧ್ಯವರ್ತಿಯಾಗಿರ್ತವೆ. ನಾವುಗಳು ಡೈರೆಕ್ಟಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಡೊನೇಟ್ ಮಾಡೋದಕ್ಕಾಗೋದಿಲ್ಲ, ಬ್ಯಾಂಕ್ಸ್ಗಳು ಮಧ್ಯವರ್ತಿಯಾಗಿ ಆ್ಯಕ್ಟ್ ಮಾಡ್ತವೆ. ನಂತರದಲ್ಲಿ ಈ ಒಂದು ಎಲೆಕ್ಟ್ರಲ್ ಬಾಂಡ್ಸ್ಗಳ ವಿಚಾರವಾಗಿ ನಾವು ಹಲವಾರು ಬಾರಿ ಡಿಸ್ಕಸ್ ಮಾಡಿದ್ದೀವಿ. ಇದು ಇತ್ತೀಚೆಗೆ ಹಲವಾರು ಬಾರಿ ನ್ಯೂಸ್ನಲ್ಲಿ ಸಮೇತ ಇತ್ತು. ಆದ ಕಾರಣದಿಂದಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ರೆ ಇಲ್ಲಿ ಬರುವಂಥ ಇಂಪಾರ್ಟೆಂಟ್ ಪ್ಲೇನ್ ಸ್ಪೆಸಿಫಿಕ್ ಆಗಿ ಇಂಪಾರ್ಟೆಂಟಾಗಿ ಅಬ್ಸರ್ವ್ ಮಾಡಬೇಕಾಗಿರುವಂಥ ಪಾಯಿಂಟ್ಸ್ಗಳನ್ನು ಮಾತ್ರ ನಾನಿಲ್ಲಿ ಕ್ವಿಕ್ ಆಗಿ ರಿವಿಷನ್ ಮಾಡ್ತೀನಿ. ನಂತರದಲ್ಲಿ ನಾನು ಈಗಾಗಲೇ ಮೊದಲೇ ಹೇಳಿದಂತೆ ಎಲೆಕ್ಟ್ರಲ್ ಬಾಂಡ್ಸ್ಗಳಿಗೆ ಒಂದು ಸ್ಪೆಸಿಫಿಕ್ ವ್ಯಾಲ್ಯೂ ಇರುತ್ತೆ. ಅದಾದ ನಂತರ ಯಾವ ರೀತಿ ಡಿನಾಮಿನೇಷನ್ಸ್ಗಳು ಇರ್ತವೆ ಅಂತ ಹೇಳಿದ್ರೆ 1,000 ರೂಪಾಯಿ 10,000 ರೂಪಾಯಿ 1,00,000 10,00,000 ಮತ್ತು 1 ಕೋಟಿ ಈ ರೀತಿಯಾಗಿ 5 ಮುಖ ಬೆಲೆಗಳಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ಗಳ ಅವೈಲಬಿಲಿಟಿ ಇರುತ್ತೆ. ನಂತರದಲ್ಲಿ ಈ ಒಂದು ಸ್ಕೀಮನ್ನು ಎಲೆಕ್ಟ್ರಲ್ ಬಾಂಡ್ ಸ್ಕೀಮನ್ನು ಅನೌನ್ಸ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅರುಣ್ ಜೇಟ್ಲಿ ಅವರು ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನ ಲೋಕಸಭೆಯಲ್ಲಿ ಜನವರಿ 2018 ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಯಾವ ಪೊಲಿಟಿಕಲ್ ಪಾರ್ಟಿ ಈ ರೀತಿಯಂಥ ಡೊನೇಷನ್ಸ್ಗಳನ್ನ ಪಡ್ಕೊಬೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಆ ಪೊಲಿಟಿಕಲ್ ಪಾರ್ಟೀಸ್ಗಳು Section 29A ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆ್ಯಕ್ಟ್ 1951 ಕೆಳಗಡೆ Section 29A ಕೆಳಗಡೆ ಪೊಲಿಟಿಕಲ್ ಪಾರ್ಟೀಸ್ಗಳು ಮೊದಲನೇದಾಗಿ ರಿಜಿಸ್ಟರ್ ಆಗಿರಬೇಕು. ನಂತರದಲ್ಲಿ ಈ ಪೊಲಿಟಿಕಲ್ ಪಾರ್ಟೀಸ್ಗಳು ಅಟ್ಲೀಸ್ಟ್ 1% ಅಷ್ಟು ವೋಟ್ಗಳನ್ನು ಪಡ್ಕೊಂಡಿರಬೇಕು. ಅಂದರೆ ಚಲಾವಣೆಯಾದ ಒಟ್ಟು ಮತಗಳಲ್ಲಿ ಅಟ್ಲೀಸ್ಟ್ 1% ಅಷ್ಟು ವೋಟ್ಗಳನ್ನು ಪೊಲಿಟಿಕಲ್ ಪಾರ್ಟೀಸ್ಗಳು ಲೋಕಸಭೆ ಎಲೆಕ್ಷನ್ನಲ್ಲಿ ಅಥವಾ ಸ್ಟೇಟ್ ಎಲೆಕ್ಷನ್ಗಳಲ್ಲಿ ಪಡ್ಕೊಂಡಿರಬೇಕು. ಆ ಸಂದರ್ಭದಲ್ಲಿ ಮಾತ್ರ ಒಬ್ಬ ವ್ಯಕ್ತಿ ಅಥವಾ ಆರ್ಗನೈಸೇಷನ್ ಅಥವಾ ಒಂದು ಕಂಪನಿ ಎಲಿಜಿಬಲ್ ಆಗಿರುವಂಥ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಹಣವನ್ನು ಡೊನೇಟ್ ಮಾಡ್ಬೋದು. ಅದರ ನಂತರ ಪ್ರತಿಯೊಬ್ಬ ಡೋನರ್ ಕೂಡ ಯಾರ್ಯಾರು ಡೊನೇಟ್ ಮಾಡ್ತಾರೆ ಪ್ರತಿಯೊಬ್ಬ ಡೋನರ್ ಕೂಡ ಅವರ ನೋ ಯುವರ್ ಕಸ್ಟಮರ್ ಡೀಟೇಲ್ಸ್ಗಳನ್ನ ಬ್ಯಾಂಕ್ಗಳಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಈ ಒಂದು ಬಾಂಡ್ನ ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತವೆ ಬ್ಯಾಂಕ್ಗಳು. ನಂತರದಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಒಂದು ಸಲ ಒಬ್ಬ ವ್ಯಕ್ತಿ ಒಂದು ಬ್ಯಾಂಕ್ನಿಂದ ಈ ಒಂದು ಎಲೆಕ್ಟ್ರಲ್ ಬಾಂಡ್ಗಳನ್ನ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಅವುಗಳಿಗೆ ಕೇವಲ 15 ದಿನಗಳ ಕಾಲ ವ್ಯಾಲಿಡಿಟಿ ಇರುತ್ತೆ. ಅದರೊಳಗಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಡೊನೇಟ್ ಮಾಡಬೇಕು. ನಂತರದಲ್ಲಿ ಈ ಒಂದು ಬಾಂಡ್ಗಳ ಮೇಲೆ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ಗಳನ್ನು ಬ್ಯಾಂಕ್ಗಳು ಪ್ರೊವೈಡ್ ಮಾಡೋದಿಲ್ಲ, ಬಡ್ಡಿಯನ್ನು ಪ್ರೊವೈಡ್ ಮಾಡೋದಿಲ್ಲ. ಈಗ ಬ್ಯಾಂಕ್ಗಳ ವಿಚಾರವಾಗಿ ಬಂದಿದ್ದೆ ಆದರೆ ಯಾವ ಬ್ಯಾಂಕ್ ಎಲಿಜಿಬಲ್ ಇದೆ ಈ ಒಂದು ಎಲೆಕ್ಟ್ರಲ್ ಬಾಂಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅಂತ ನೋಡೋದಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕ್ ಮಾತ್ರ ಎಲಿಜಿಬಲ್ ಇದೆ ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ನಂತರದಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಬ್ರಾಂಚಸ್ಗಳಲ್ಲಿ ಮಾತ್ರ ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ನಂತರದಲ್ಲಿ ಈ ಬ್ರಾಂಚ್ಗಳು ಯಾವ್ಯಾವ ಸಂದರ್ಭದಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತವೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಪ್ರತಿ ತ್ರೈಮಾಸಿಕದ ಆರಂಭದಲ್ಲಿ ಅಂತ ಹೇಳಿದ್ರೆ ಬಿಗಿನಿಂಗ್ ಆಫ್ ಎವ್ರಿ ಕ್ವಾರ್ಟರ್, ಪ್ರತಿ ತ್ರೈಮಾಸಿಕದ ಆರಂಭದಲ್ಲಿ ತಲಾ 10 ದಿನಗಳವರೆಗೆ ಈ ಒಂದು ಬಾಂಡ್ಗಳನ್ನು ಅಸೈನ್ ಆಗಿರುವಂಥ SBI ಬ್ಯಾಂಕ್ ಬ್ರಾಂಚ್ಗಳಲ್ಲಿ ಪರ್ಚೇಸ್ ಮಾಡ್ಬೋದಾಗಿದೆ. ಇಲ್ಲಿ ತ್ರೈಮಾಸಿಕದ ಆರಂಭ ಅಂತ ಹೇಳಿದ್ರೆ 4 ಮಂತ್ಗಳು, ಜಾನ್ವರಿ, ಏಪ್ರಿಲ್, ಜುಲೈ, ಅಕ್ಟೋಬರ್, ಈ ಮಂತ್ಗಳಲ್ಲಿ ಪ್ರತಿ ವರ್ಷ ಈ ಬಾಂಡ್ಗಳನ್ನ ಪರ್ಚೇಸ್ ಮಾಡ್ಬೋದಾಗಿದೆ. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಲೋಕಸಭಾ ಎಲೆಕ್ಷನ್ಸ್ಗಳು ಇದ್ದಂಥ ಸಂದರ್ಭದಲ್ಲಿ ಆ ವರ್ಷದಲ್ಲಿ 30 ದಿನ ಎಕ್ಸ್ಟ್ರಾ ಈ ಒಂದು ಬಾಂಡ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಬ್ಯಾಂಕ್ ಬ್ರಾಂಚ್ಗಳು ಅವಕಾಶ ಮಾಡಿಕೊಡ್ತವೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ಗಳ ವಿಚಾರವಾಗಿ ನೆನ್ಪಿಟ್ಕೊಂಡಿದ್ರೆ, ಪ್ಲಿಮ್ಸ್ ಪರ್ಸ್ಪೆಕ್ಟಿವಿಂದ ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ನಂತರದಲ್ಲಿ ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಮೂವ್ ಆಗೋದಾದರೆ ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಮೆನ್ಷನ್ ಮಾಡಿರುವಂತೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಕೆಳಗಡೆ 2 ಸೆಕ್ಷನ್ಸ್ಗಳು ಬರ್ತವೆ. Section 29B, ಇದರಲ್ಲಿ ಇಂಡಿವಿಜುವಲ್ಸ್ಗಳು, ಆರ್ಗನೈಸೇಷನ್ಸ್ಗಳು ಮತ್ತು ಪ್ರೈವೇಟ್ ಕಂಪನೀಸ್ಗಳು ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಡೊನೇಷನ್ನ ಮಾಡ್ಬೋದು. ನಂತರದಲ್ಲಿ ಬರುವಂಥದ್ದು Section 29C, ಇದು ಕೂಡ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಕೆಳಗಡೆ ಈ ಒಂದು ಸೆಕ್ಷನ್ ಕೂಡ ಬರುತ್ತೆ. ಈ Section 29C ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ 20,000 ರೂಪಾಯಿಗಿಂತ ಹೆಚ್ಚಿನ ದೇಣಿಗೆಯನ್ನು ಡೊನೇಷನ್ನ ಪಡೆದುಕೊಂಡಂಥ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ರಿಪೋರ್ಟ್ ಮಾಡಬೇಕು. ಈ ರೀತಿಯಾಗಿ ಈ ಒಂದು ಸೆಕ್ಷನ್ನ ಹಿನ್ನೆಲೆಯಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗಳು ಎಲೆಕ್ಷನ್ ಕಮಿಷನ್ಗಳಿಗೆ 20,000 ರೂಪಾಯಿಗಿಂತ ಹೆಚ್ಚಿನದಾಗಿ ದೇಣಿಗೆಯನ್ನು ಪಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಈ ಬಾರಿ ರಿಪೋರ್ಟ್ ಮಾಡಿದ್ದಾವೆ.
ಇದನ್ನು ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಎಡಿಆರ್ ಇದನ್ನು ಅನಾಲಿಸಿಸ್ ಮಾಡಿದೆ. ಈ ಒಂದು ಅನಾಲಿಸಿಸ್ ರಿಪೋರ್ಟ್ನ ಪ್ರಕಾರವಾಗಿ 2018 ಮತ್ತು 19 ಪೊಲಿಟಿಕಲ್ ಪಾರ್ಟೀಸ್ಗಳು ಪಡೆದುಕೊಂಡಂಥ ದೇಣಿಗೆ ವಿಚಾರವಾಗಿ ಎಡಿಆರ್ ರಿಪೋರ್ಟ್ನಲ್ಲಿ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ, ಎಲ್ಲ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗಿಂತ ಬಿಜೆಪಿಗೆ 20,000 ರೂಪಾಯಿಗಿಂತ ಹೆಚ್ಚಿನ ದೇಣಿಗೆ ಬೇರೆ ಪಕ್ಷಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ 20,000ಕ್ಕಿಂತ ಹೆಚ್ಚಿನ ರೂಪಾಯಿಗಳು 3 ಪಟ್ಟು ಹೆಚ್ಚು ಬಿಜೆಪಿಗೆ ಬಂದಿದೆ ಅಂತ ಹೇಳಿ ತಿಳಿದು ಬಂದಿದೆ. ಅಂದರೆ ಬೇರೆ ನ್ಯಾಷನಲ್ ಪಾರ್ಟೀಸ್ಗಳು ಏನೇನಿದೆ ದೇಶದಲ್ಲಿ, ಕಾಂಗ್ರೆಸ್ ಇರ್ಬೋದು, ತೃಣಮೂಲ ಕಾಂಗ್ರೆಸ್, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ, ಅದಾದಮೇಲೆ ಬಹುಜನ್ ಸಮಾಜ್ ಪಾರ್ಟಿ, ಈ ಎಲ್ಲ ಪಾರ್ಟಿಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ, ಈ ಎಲ್ಲ ರೆಕಗ್ನೈಸ್ಡ್ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಬಿಜೆಪಿಗೆ 3 ಪಟ್ಟು ಹೆಚ್ಚು ಹಣ, 20,000 ರೂಪಾಯಿಗಿಂತ ಹೆಚ್ಚಿನ ಹಣ ದೇಣಿಗೆ ಸಂಗ್ರಹವಾದಂಥ ಆ ಒಂದು ಕ್ಯಾಟಗರಿಯಲ್ಲಿ 3 ಪಟ್ಟು ಹೆಚ್ಚು ಬಿಜೆಪಿಗೆ ಹಣವನ್ನು ದೇಣಿಗೆ ನೀಡಿದ್ದಾರೆ. ಈ ಒಂದು ಪಾಯಿಂಟ್ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಎಡಿಆರ್ ನಡೆಸಿರುವಂಥ ಅನಾಲಿಸಿಸ್ನಲ್ಲಿ, ರಿಪೋರ್ಟ್ ಅನಾಲಿಸಿಸ್ನಲ್ಲಿ ತಿಳಿದು ಬಂದಿರುವಂಥ ಒಂದು ಹೈಲೈಟ್ ಪಾಯಿಂಟ್ ಆಗಿದೆ. ನಂತರದಲ್ಲಿ ಸ್ಪೆಸಿಫಿಕ್ ಪಾಯಿಂಟ್ಸ್ಗಳಿಗೆ ಹೋಗೋದಾದರೆ, ಈ ವರ್ಷ ಎಲ್ಲ ರೆಕಗ್ನೈಸ್ಡ್ ರಿಜಿಸ್ಟರ್ ಆಗಿರುವಂಥ ರೆಕಗ್ನೈಸ್ಡ್ ನ್ಯಾಷನಲ್ ಪಾರ್ಟೀಸ್ಗಳು 951.66 ಕೋಟಿಗಳಷ್ಟು ಡೊನೇಷನ್ಸ್ಗಳನ್ನ ಡಿಕ್ಲೇರ್ ಮಾಡ್ತವೆ 2018 ಮತ್ತು 19 ಸಾಲಿನಲ್ಲಿ. ಈ ಅಮೌಂಟ್ನಲ್ಲಿ ಔಟ್ ಆಫ್ 951 ಕ್ರೋರ್ಸ್ 742.15 ಕೋಟಿಯಷ್ಟು ಹಣ ಬಿಜೆಪಿಯೇ ಡಿಕ್ಲೇರ್ ಮಾಡಿದೆ. ನಂತರದಲ್ಲಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಕಳೆದ ವರ್ಷದಲ್ಲಿ ಅಂದರೆ ಹಿಂದಿನ 2017 ಮತ್ತು 18 ಸಾಲಿನಲ್ಲಿ ನಡೆಸಿದಂಥ ಈ ಒಂದು ರಿಪೋರ್ಟ್ ಅನಾಲಿಸಿಸ್ನ ನೋಡೋದಾದರೆ, ಆ ವರ್ಷಕ್ಕೆ ಹೋಲಿಸಿದರೆ ರಾಷ್ಟ್ರೀಯ ಪಕ್ಷಗಳು ಘೋಷಿಸಿದ ಡೊನೇಷನ್ನಲ್ಲಿ ಚುನಾವಣೆ ವರ್ಷ 2018 ಮತ್ತು 19 103% ರೈಸ್ ಆಗಿದೆ. ನಂತರದಲ್ಲಿ ಟೋಟಲ್ ಆಗಿ ಕಲೆಕ್ಟ್ ಆಗಿರುವಂಥ ಡೊನೇಷನ್ ನಾನು ಈಗಾಗಲೇ ಹೇಳಿರುವಂತೆ 951 ಕೋಟಿಯಷ್ಟು, ಇದರಲ್ಲಿ 92% ಅಂದರೆ 876.11 ಕ್ರೋರ್ಷ್ಟು ಇಷ್ಟು ಅಮೌಂಟ್ ಕಾರ್ಪೊರೇಟ್ ಅಥವಾ ಬಿಸ್ನೆಸ್ ಸೆಕ್ಟರಿಂದ ಬಂದಿದ್ದಂತಾಗಿದೆ. ನಂತರದಲ್ಲಿ ಇನ್ನುಳಿಯಂಥದ್ದು 8%, ಅದರಲ್ಲಿ 7.5% ಹಣ ಅಂದರೆ 71 ಕೋಟಿಯಷ್ಟು ಹಣ 3,500 ಇಂಡಿವಿಜುವಲ್ ಡೋನರ್ಸ್ಗಳಿಂದ 3,509 ಇಂಡಿವಿಜುವಲ್ ಡೋನರ್ಸ್ಗಳಿಂದ ಬಂದಿದ್ದಾಗಿದೆ. ನಂತರದಲ್ಲಿ ನಾನು ಈಗಾಗಲೇ ಹೇಳಿರುವಂತೆ ಬಿಜೆಪಿ 3 ಪಟ್ಟು ಹೆಚ್ಚು ಅಂದರೆ 20,000 ರೂಪಾಯಿಗಿಂತ ಹೆಚ್ಚು ದೇಣಿಗೆಯನ್ನು ಪಡೆದುಕೊಂಡಂಥ ರಾಷ್ಟ್ರ ರಾಜಕೀಯ ಪಕ್ಷಗಳಲ್ಲಿ ಬಿಜೆಪಿ 3 ಪಟ್ಟು ಹೆಚ್ಚು ಅತಿ ಹೆಚ್ಚು ಹಣವನ್ನು ಪಡ್ಕೊಂಡಿದೆ. ಆದರೆ ಬಹುಜನ್ ಸಮಾಜ್ ಪಾರ್ಟಿ ಏನಿದೆ ಅದು ಏನಂತ ಡಿಕ್ಲೇರ್ ಮಾಡಿದೆ ಅಂತ ಹೇಳಿದ್ರೆ, 2018 ಮತ್ತು 19 ಸಾಲಿನಲ್ಲಿ 20,000 ರೂಪಾಯಿಯಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಡೊನೇಷನ್ ಮುಖಾಂತರವಾಗಿ ಪಡ್ಕೊಂಡಿಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡಿದೆ. ಈ ಒಂದು ಪಾಯಿಂಟ್ ಕೂಡ ಒಂದು ಸ್ಟೇಟ್ಮೆಂಟ್ ಮುಖಾಂತರವಾಗಿ ನಮ್ಮ ಫಿಲಿಮ್ಸ್ನಲ್ಲಿ ಕೇಳುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಎಲೆಕ್ಟ್ರಲ್ ಬಾಂಡ್ಸ್ಗಳಾಗಿರ್ಬೋದು, EVM ಆಗಿರ್ಬೋದು, ಎಲೆಕ್ಷನ್ ವಿಚಾರವಾಗಿರುವಂಥ ಇನ್ಫಾರ್ಮೇಷನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅತಿ ಹೆಚ್ಚು ನ್ಯೂಸ್ನಲ್ಲಿ ಇರೋದ್ರಿಂದ ಈ ಒಂದು ಆರ್ಟಿಕಲ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದಾಗಿ ಈ ಒಂದು ಆರ್ಟಿಕಲ್ ಹಿನ್ನೆಲೆಯಿಂದ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಒಂದು ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ. ನಂತರದಲ್ಲಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಹೋಗೋದಾದರೆ, ಈ ಒಂದು ಆರ್ಟಿಕಲ್ನ ನಾವು GST ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು, ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ಸ್ ಬಯಲೆಟ್ರಲ್ ರೀಜನಲ್ ಅಗ್ರಿಮೆಂಟ್ಸ್, ಈ ಒಂದು ಟಾಪಿಕ್ನ ಅಡಿಯಲ್ಲಿ ನೋಟ್ಸ್ನ ಮಾಡ್ಕೊಬೋದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಆರ್ಟಿಕಲ್ನಲ್ಲಿ ರೀಜನಲ್ ಇಂಟಿಗ್ರೇಷನ್ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ಯಾವ ಕಾಂಟೆಕ್ಸ್ಟ್ನಲ್ಲಿ ಬರೆದಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಈ ಒಂದು ಆರ್ಟಿಕಲ್ನ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಶ್ರೀಲಂಕಾದ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ರನಿಲ್ ವಿಕ್ರಮಸಿಂಗೆ ಇವರ ಇಂಟರ್ವ್ಯೂ ಆಗಿದೆ. ಈ ಒಂದು ಇಂಟರ್ವ್ಯೂನಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಸ್ಟ್ರಾಂಗ್ ಆದಂಥ ರೀಜನಲ್ ಇಂಟಿಗ್ರೇಷನ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿದ್ರೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂದರೆ ಸಾರ್ಕ್ ಅನ್ನುವಂಥ ಒಂದು ಸಂಸ್ಥೆಗೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ನ ಕೊಡಬೇಕು ಅಂತ ಹೇಳಿ ಇಲ್ಲಿ ರನಿಲ್ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಆದ್ದರಿಂದಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಾರ್ಕ್ ವಿಶ್ವನ ನಾವು ಅತಿ ಹೆಚ್ಚು ಕವರ್ ಮಾಡಬೇಕಾಗುತ್ತೆ. ನಾವು ಈ ಒಂದು ಟಾಪಿಕನ್ನು ಆಲ್ರೆಡಿ February 24 ತಾರೀಕೊಂದು ಡಿಸ್ಕಷನ್ ವೀಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ಈ ವಿಡಿಯೋನ ನೀವು ಇವಾಗ ರೆಫರೆನ್ಸ್ಗೆ ಯೂಸ್ ಮಾಡ್ಕೊಬೋದು. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇರೆ ಇನ್ನುಳಿದ ಪಾಯಿಂಟ್ಗಳನ್ನ ಚರ್ಚೆ ಮಾಡೋದಾದರೆ, ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಶ್ರೀಲಂಕಾದ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆದಂಥ ರನಿಲ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನ ಕಾಶ್ಮೀರದ ವಿಚಾರವಾಗಿ ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ ಇನ್ನೂ ಸಾಧ್ಯವಿದೆ, ಇದು ಸಮಯವನ್ನು ತೆಗೆದುಕೊಳ್ಬೋದು, ಆದರೆ ಈ ಒಂದು ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋದಕ್ಕೆ ಒಂದು ದಾರಿ ಇದೆ ಅಂತ ಹೇಳಿ ಮೊದಲನೇದಾಗಿ ಹೇಳ್ತಾ ಇದ್ದಾರೆ. ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನ ಶ್ರೀಲಂಕಾದೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದೆ, ಆದರೆ ಕಾಶ್ಮೀರದ ವಿಷಯ ಬೈಲ್ಯಾಟ್ರಲ್ ಮ್ಯಾಟರ್ ಆಗಿದೆ ಅಂತ ಹೇಳಿದ್ರೆ ದ್ವಿಪಕ್ಷೀಯ ವಿಷಯವಾಗಿದೆ. ನಂತರದಲ್ಲಿ ಸಾರ್ಕ್ ಸಬ್ಮಿಟ್ನ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಅವರು ಹೇಳ್ತಾರೆ, 2014 ಕಠ್ಮಂಡು ನೇಪಾಳ್ನಲ್ಲಿ ನಡೆದಿತ್ತು, ಆದರೆ 2017 ಈ ಒಂದು ಸಾರ್ಕ್ ಸಬ್ಮಿಟ್ ನಡಿಬೇಕಾಗಿತ್ತು, ಆದರೆ 2017 ಭಾರತ ಮತ್ತು ಪಾಕಿಸ್ತಾನದ ನಡುವೆ ಟೆನ್ಷನ್ಸ್ಗಳು ಜಾಸ್ತಿ ಆದಂಥ ಕಾರಣದಿಂದಾಗಿ ಈ ಒಂದು ಸಾರ್ಕ್ ಸಬ್ಮಿಟನ್ನು ಕ್ಯಾನ್ಸಲ್ ಮಾಡಲಾಯಿತು. ಆದರೆ ಇಲ್ಲಿ ಶ್ರೀಲಂಕನ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶ್ರೀಲಂಕಾ ಮಾತ್ರವಲ್ಲದೆ ಇತರರು ಕೂಡ ಬೇರೆ ರಾಷ್ಟ್ರಗಳು ಕೂಡ ಸಾರ್ಕ್ ಸಮ್ಮಿಟ್ಗಳನ್ನ ಚಲಿಸುವಂತೆ ನಡೆಸುವಂತೆ ನಿರ್ಣಯಕ್ಕೆ ಬರಬೇಕು ಅಂತ ಹೇಳಿ ಇವರು ಇಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ.
ನಂತರದಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿರುವ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ 2017ರಲ್ಲಿ ರೆನಿಲ್ ಅವರು ಶ್ರೀಲಂಕಾದ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಿರ್ತಾರೆ. ಆದರೆ ಇತ್ತೀಚೆಗೆ ಪ್ರಧಾನಿ ಆಗಿರುವಂಥ ಮಹಿಂದ ರಾಜಪಕ್ಷ ಅವರು ನಮ್ಮ ಭಾರತಕ್ಕೆ ಭೇಟಿ ನೀಡಿರ್ತಾರೆ. ಆಗ ಅವರು ಹೇಳ್ತಾರೆ, ಹಿಂದಿನ ಸರ್ಕಾರ ಸೈನ್ ಆಗಿದಂಥ ಅಗ್ರಿಮೆಂಟ್ಸ್ಗಳನ್ನ ನಾವು ಅದನ್ನು ಮುಂದುವರಿಸೋಲ್ಲ ಅಂತ ಹೇಳಿರ್ತಾರೆ. ಈ ಒಂದು ವಿಷಯವಾಗಿ ರೆನಿಲ್ ಅವ್ರನ್ನ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಎಲ್ಲ ಅಗ್ರಿಮೆಂಟ್ಗಳು ಡಿಲೇ ಆಗಿದ್ದು ಪಾಲಿಸಿ ಇಶ್ಯೂಸ್ಗಳಿಂದ ಅಲ್ಲ, ಆದರೆ ಪ್ರೊಸೀಜರಲ್ ಇಶ್ಯೂಸ್ಗಳಿಂದ ಅಂತ ಹೇಳಿದ್ರೆ, ಎನ್ವಿರಾನ್ಮೆಂಟ್ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳು ಈ ಒಂದು ಎಲ್ಲ ಒಪ್ಪಂದಗಳನ್ನ ಡಿಲೇ ಮಾಡಬೇಕಾಯಿತು ಅಂತ ಹೇಳಿ ಉತ್ತರವನ್ನು ನೀಡ್ತಾರೆ. ನಂತರದಲ್ಲಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ LNG ಪ್ರಾಜೆಕ್ಟ್ಸ್ಗಳ ವಿಚಾರವಾಗಿ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಹಿಂದ ರಾಜಪಕ್ಷ ಗೌರ್ಮೆಂಟ್ ಕೂಡ ಇದಕ್ಕೆ ಪರ್ಮಿಷನ್ನ ಕೊಡ್ತಾರೆ. ತ್ರಿನ್ಕುಮಲಿ ಅನ್ನುವಂಥ ಒಂದು ಡಿಸ್ಟಿಕ್ಟ್ನಲ್ಲಿ ಸಂಪೂರ್ ಅನ್ನುವಂಥ ಒಂದು ಪ್ಲೇಸ್ನಲ್ಲಿ ಕೋಲ್ ಪವರ್ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈಗಿನ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತಾ ಇದೆ. ಆದರೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಸೈನ್ ಆದ ನಂತರ ಶ್ರೀಲಂಕಾದ ಪ್ರೆಸಿಡೆಂಟ್ ಆಗಿರುವಂಥ ಸಿರಿಸೇನಾ ಅವರು ಈಗ ಡಿಸೈಡ್ ಮಾಡಿದರೆ ಯಾವುದೇ ರೀತಿಯಂಥ ಕೋಲ್ ಪವರ್ ಸ್ಟೇಷನ್ಸ್ಗಳನ್ನ ಓಪನ್ ಮಾಡೋದಿಲ್ಲ ಅಂತ ಹೇಳಿ. ನಂತರದಲ್ಲಿ ಹಳೆ ಅಗ್ರಿಮೆಂಟ್ ತ್ರಿನ್ಕೋಮಲಿ ಆಯಿಲ್ ಫಾರ್ಮ್ ಬಗ್ಗೆ ಕೇಳಿದಾಗ ಅವರು ಹೇಳ್ತಾರೆ, ಈ ಒಂದು ಅಗ್ರಿಮೆಂಟ್ ಚಾಲ್ತಿಯಲ್ಲಿದೆ, ಶ್ರೀಲಂಕಾ ಒಂದು ಆಯಿಲ್ ಹಬ್ ಆಗುತ್ತೆ ಸದ್ಯದಲ್ಲೇ, ಅದಾದಂತರ ಸ್ಟೋರೇಜ್ ಮತ್ತು ಡೆಲಿವರಿ ಸಮೇತ ಮಾಡುತ್ತೆ ಭಾರತಕ್ಕೆ ಮತ್ತು ಬಾಂಗ್ಲಾದೇಶ ರಾಷ್ಟ್ರಗಳಿಗೆ ಅಂತ ಹೇಳಿ ಶ್ರೀಲಂಕಾದ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆದಂಥ ರೆನಿಲ್ ಅವರು ಈ ಒಂದು ಇಂಟರ್ವ್ಯೂನಲ್ಲಿ ತಿಳಿಸಿದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಟ್ರಿನ್ಕೋಮಲಿ ಸಂಪೂರ್ ಅನ್ನುವಂಥ ಪ್ಲೇಸ್ ಎಲ್ಲಿ ಬರುತ್ತೆ ಅಂತ. ಇದು ಶ್ರೀಲಂಕಾದಲ್ಲಿ ಬರುತ್ತೆ ಈ ಒಂದು ಸಿಟಿ ಅನ್ನೋದು ನಿಮಗೆ ಚೆನ್ನಾಗಿ ನೆನಪಿರಲಿ. ಮತ್ತು ಇದರ ಜೊತೆಗೆ ಸಾರ್ಕ್ ಅನ್ನುವಂಥ ಒಂದು ಸಂಸ್ಥೆ ಬಗ್ಗೆ ಕೂಡ ನೀವು ನೋಟ್ಸ್ನ ಮಾಡಿಟ್ಕೊಂಡಿರಿ. ಇದು ಪ್ಲಿಮ್ಸ್ ಮತ್ತು ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಆರ್ಟಿಕಲ್ನ ನಾವು GST ಕೆಳಗಡೆ ಗೌರ್ಮೆಂಟ್ ಪಾಲಿಸೀಸ್ ಮತ್ತು ಇಂಟರ್ವೆನ್ಷನ್ಸ್ ಈ ಒಂದು ಟಾಪಿಕ್ನ ಅಡಿಯಲ್ಲಿ ನೋಟ್ಸ್ ಮಾಡ್ಕೊಬೋದು. ಈ ಒಂದು ಆರ್ಟಿಕಲ್ನ ಯಾವ ಹಿನ್ನೆಲೆಯಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ರೆ, ಆಧಾರ್ನ ಪರ್ಫಾರ್ಮೆನ್ಸ್ ಬಗ್ಗೆ ಇವ್ಯಾಲ್ಯೂಯೇಷನ್ ಮಾಡಿ ಈ ಒಂದು ಆರ್ಟಿಕಲ್ನ ಬರೆದಿದ್ದಾರೆ. ಇದರ ಹೈಲೈಟ್ಸನ್ನು ನಾವು ಇವಾಗ ಚರ್ಚೆ ಮಾಡೋಣ. ಈಗ ನಾವು ನ್ಯೂಸ್ ಪೇಪರ್ ಆರ್ಟಿಕಲ್ನ ಚರ್ಚೆ ಮಾಡೋದಾದರೆ ಮೊದಲನೇದಾಗಿ ನಾವಿಲ್ಲಿ ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಸಿಸ್ಟಮ್ ಇದರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಇದರ ಅಡಿಯಲ್ಲಿ ಗೌರ್ಮೆಂಟ್ ಏನನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, 100% ಆಧಾರ್ ರೇಷನ್ ಕಾರ್ಡ್ಗಳ ಜೊತೆಗೆ ಸೀಡಿಂಗ್ ಆಗಬೇಕು ಮತ್ತು ಹಲವಾರು ಸ್ಕೀಮ್ಸ್ಗಳ ಜೊತೆಗೆ ಸೀಡಿಂಗ್ ಆಗಬೇಕು. 100% ಆಧಾರ್ ಕಾರ್ಡ್ಗಳು ಬೇರೆ ಸ್ಕೀಮ್ಸ್ಗಳ ಜೊತೆಗೆ ಲಿಂಕ್ ಆಗಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡುತ್ತೆ. ಉದಾಹರಣೆಗೆ ಹೇಳೋದಾದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, MNREGA ಸಿಸ್ಟಮ್ ಮತ್ತು ಹಲವಾರು ಪೆನ್ಷನ್ ಸ್ಕೀಮ್ಗಳು ಇವೆಲ್ಲದಕ್ಕೂ ಕೂಡ ಆಧಾರ್ ಒಂದು ಕಂಪಲ್ಸರಿ ಆಗಿದೆ. ಅದಾದ ನಂತರ ಆಧಾರ್ ಈ ಎಲ್ಲ ಸ್ಕೀಮ್ಸ್ಗಳ ಜೊತೆಗೆ ಲಿಂಕ್ ಮಾಡಬೇಕಾಗಿದೆ. ನಂತರದಲ್ಲಿ ನಾನು ಈಗಾಗಲೇ ಹೇಳಿದೆ, ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಅಂತ ಹೇಳಿ ಈ ರೀತಿಯಲ್ಲಿ ಅಥೆಂಟಿಕೇಷನ್ ಮಾಡಬೇಕಾದ್ರೆ ಸೀಡಿಂಗ್ ಅನ್ನೋದು ಒಂದು ಪ್ರೀ ರಿಕ್ವೈರ್ಮೆಂಟ್ ಆಗುತ್ತೆ. ನಂತರದಲ್ಲಿ ಈ ಒಂದು ಪ್ರಾಕ್ಟೀಸ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಪಾಯಿಂಟ್ ಆಫ್ ಸೇಲ್ ಮೆಷಿನ್ ಇರುತ್ತೆ, ಒಂದು ಎಲೆಕ್ಟ್ರಾನಿಕ್ POS ಇರುತ್ತೆ, ಪಾಯಿಂಟ್ ಆಫ್ ಸೇಲ್ ಮೆಷಿನ್ ಇರುತ್ತೆ. ಈ ಒಂದು ಮೆಷಿನ್ನ ಯೂಸ್ ಮಾಡಿಕೊಂಡು ಅಥೆಂಟಿಕೇಟ್ ಮಾಡ್ತಾರೆ. ಪ್ರತಿ ಟೈಮು PDSನಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಲ್ಲಿ ನಾವು ರೇಷನ್ನ ಪಡ್ಕೊಳ್ಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಬಯೋಮೆಟ್ರಿಕ್ಸ್ನ ಪಡ್ಕೊಂಡು ಅಥೆಂಟಿಕೇಟ್ ಮಾಡ್ತಾರೆ, ಅಲ್ಲಿ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತಾರೆ. ಇದನ್ನು ನಾವು ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ನಂತರದಲ್ಲಿ ಈ ಒಂದು ಸಿಸ್ಟಮ್ನ ಕೆಳಗಡೆ ಅಥೆಂಟಿಕೇಷನ್ ಸಿಸ್ಟಮ್ನ ಕೆಳಗಡೆ ಈಗ ಆಗ್ತಿರುವಂಥ ಇಶ್ಯೂಸ್ಗಳು ಏನೇನು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ 100% ಆಧಾರ್ ಸೀಡಿಂಗ್ ಟಾರ್ಗೆಟ್ನ ಅಚೀವ್ ಮಾಡೋದಕ್ಕೋಸ್ಕರ ಕೆಲವು ಕಡೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವರ ಹೆಸರುಗಳನ್ನು ಪರ್ಪಸ್ಫುಲಿ ಬಿಡ್ಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಆ ಒಬ್ಬ ವ್ಯಕ್ತಿ ಆಧಾರ್ ಡೀಟೇಲ್ಸ್ನ ಸೀಡ್ ಮಾಡ್ದೇ ಇರುವಂಥ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಯ ಹೆಸರನ್ನು ಆ ಒಂದು ಲಿಸ್ಟ್ನಿಂದ ತೆಗಿತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಬ್ಬ ವ್ಯಕ್ತಿ ಅಥವಾ ಆತನ ಕುಟುಂಬ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಅಡಿಯಲ್ಲಿ ನೀಡುತ್ತಿರುವಂಥ ಫ್ರೀ ರೇಷನ್ ಏನಿದೆ ಅದರಿಂದಾಗಿ ವಂಚಿತನಾಗ್ತಾ ಇದ್ದಾನೆ. ನಂತರದಲ್ಲಿ ಇನ್ನೊಂದು ಇಶ್ಯೂನ ನೋಡೋದಾದರೆ, ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲವು ಕೇಸ್ಗಳಲ್ಲಿ ಮಿಡಲ್ ಮ್ಯಾನ್ ಸೀಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ತಪ್ಪಾದ ಮಾಹಿತಿಯನ್ನು ನೀಡ್ತಾ ಇರೋದ್ರಿಂದ ಅಂತ ಹೇಳಿದ್ರೆ, ಟೈಪ್ ಮಾಡಬೇಕಾದ್ರೆ ಹೆಸರುಗಳಲ್ಲಿ ಮಿಸ್ಟೇಕ್ ಆಗ್ತಿರುವಂಥದ್ದು ಅಥವಾ ಅಡ್ರೆಸ್ ಬಿಟ್ಟು ಹೋಗುತ್ತಿರುವಂಥದ್ದು ಈ ರೀತಿ ಆಗ್ತಿರೋದ್ರಿಂದ ಒಬ್ಬ ವ್ಯಕ್ತಿ ಅಥವಾ ಕುಟುಂಬ ಈ ಒಂದು ಫ್ರೀ ರೇಷನಿಂದ ವಂಚಿತರಾಗ್ತಾ ಇದ್ದಾರೆ. ಅದಾದ ನಂತರ ಈ ರೀತಿಯಲ್ಲಿ ಆಗೋದ್ರಿಂದ ಏನು ಮಾಡುತ್ತೆ ಗೌರ್ಮೆಂಟ್ ಅಂತ ಹೇಳಿದ್ರೆ, ಈ ಕ್ಲೇಮ್ಸ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ರೇಷನ್ ಕಾರ್ಡನ್ನು ಫೇಕ್ ಅಂತ ಹೇಳಿ ಡಿಟೆಕ್ಟ್ ಮತ್ತು ಡಿಸೈಡ್ ಮಾಡುತ್ತೆ. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ತಪ್ಪಾದ ಇನ್ಫಾರ್ಮೇಷನ್ ನೀಡಿದಂಥ ಸಂದರ್ಭದಲ್ಲಿ ಅಥವಾ ತಪ್ಪಾದ ಇನ್ಫಾರ್ಮೇಷನ್ ಮಿಡಲ್ ಮ್ಯಾನ್ಗಳು ಟೈಪ್ ಮಾಡಿದಂಥ ಸಂದರ್ಭದಲ್ಲಿ. ಈ ರೀತಿಯಾಗಿ ಗೌರ್ಮೆಂಟ್ ಒಂದು ರೇಷನ್ ಕಾರ್ಡನ್ನು ಫೇಕ್ ಅಂತ ಕನ್ಸಿಡರ್ ಮಾಡಿದಂಥ ಸಂದರ್ಭದಲ್ಲಿ, ಯಾವಾಗ ಸೀಡಿಂಗ್ ಸರಿಯಾಗಿ ಆಗಲ್ಲ ಆ ಸಂದರ್ಭದಲ್ಲಿ ಫೇಕ್ ಅಂತ ಕನ್ಸಿಡರ್ ಮಾಡಿದಂಥ ಸಂದರ್ಭದಲ್ಲಿ ಆ ಕುಟುಂಬ ಅಥವಾ ಆ ಒಬ್ಬ ವ್ಯಕ್ತಿ ಈ ಒಂದು PDS ಸಿಸ್ಟಮ್ನ ಅಡಿಯಲ್ಲಿ ರೇಷನ್ ತೆಗೆದುಕೊಳ್ಳೋದ್ರಿಂದ ವಂಚಿತನಾಗ್ತಾನೆ. ಆದರೆ ಈ ಒಂದು ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಸಿಸ್ಟಮ್ನ ಯಾಕೆ ತಂದಿರ್ತಾರೆ ಅಂತ ಹೇಳಿದ್ರೆ, ಕ್ವಾಂಟಿಟಿನಲ್ಲಿ ಫ್ರಾಡ್ ಆಗುವಂಥದ್ದನ್ನ ತಡೆಯುವಂಥದ್ದು ಅಥವಾ ಡ್ಯೂಪ್ಲಿಕೇಷನ್ನಲ್ಲಿ ರೇಷನ್ ಕಾರ್ಡ್ಗಳು ಡ್ಯೂಪ್ಲಿಕೇಟ್ ಆಗುವಂಥದ್ದನ್ನ ತಡೆಯೋದಕ್ಕೋಸ್ಕರ ಈ ರೀತಿಯಾಗಿ ಅಥೆಂಟಿಕೇಷನ್ನ ತಂದಿದ್ದಾರೆ. ಆದರೆ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಈ ಒಂದು ಅಥೆಂಟಿಕೇಷನ್ ಪ್ರೋಸೆಸ್ನಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ದನೇ ಇರುವಂಥದ್ದು ಮತ್ತು ಮ್ಯಾಂಡೇಟರಿ ಮಾಡಿರೋದ್ರಿಂದ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ಒಬ್ಬ ವಯಸ್ಸಾದ ವೃದ್ಧರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ರೇಷನ್ ಶಾಪ್ಗೆ ಹೋಗ್ದನೇ ಇರುವಂಥ ಸಂದರ್ಭ ಬಂದಿದೆ ಅಂತ ಅಂದ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಇವರು ಬೇರೆಯವರಿಗೆ ರೇಷನ್ನ ತರಲಿಕ್ಕೆ
ಸಂದರ್ಭದಲ್ಲಿ ಇದು ಐಡೆಂಟಿಟಿ ಫ್ರಾಡ್ ಅಂತ ಹೇಳಿ ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಸಿಸ್ಟಮ್ನ ಕೆಳಗಡೆ ನೋಟ್ ಮಾಡಲಾಗುತ್ತೆ. ನಂತರದಲ್ಲಿ ಇನ್ನೊಂದು ಪಾಯಿಂಟ್ ಇಲ್ಲಿ ನಾವು ನೋಟ್ ಮಾಡಬೇಕಾಗಿರೋದು, ಆಲ್ಟರ್ನೇಟಿವ್ ಟೆಕ್ನಾಲಜೀಸ್ ಕೂಡ ಈ ಒಂದು ವಿಷಯದಲ್ಲಿ ತರಬಹುದು. ಫಾರ್ ಎಕ್ಸಾಂಪಲ್, ಸ್ಮಾರ್ಟ್ ಕಾರ್ಡ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, POS ಮೆಷಿನ್ಸ್ಗಳಲ್ಲಿ ಸ್ಮಾರ್ಟ್ ಕಾರ್ಡ್ಗಳ ಯೂಸೇಜನ್ನ ಆಫ್ಲೈನಲ್ಲೂ ಮಾಡ್ಬೋದು. ಆ ಸಂದರ್ಭದಲ್ಲಿ ಇಂಟರ್ನೆಟ್ಗಳ ಸಹಾಯ ಇಲ್ಲದೆ ಕೂಡ ಆಫ್ಲೈನ್ ಮೆಥಡ್ನಲ್ಲಿ ಈ ಒಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಕೆಳಗಡೆ ರೇಷನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಇದು ಕೂಡ ಬೇರೆ ಒಂದು ಆಲ್ಟರ್ನೇಟಿವ್ ಆಗಿದೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಸಿಸ್ಟಮ್ನ ಕೆಳಗಡೆ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಇವೆಲ್ಲವೂ ಕೂಡ ಜನರಲ್ ಪಾಯಿಂಟ್ಸ್ಗಳ ಥರ ಕಾಣುತ್ತೆ, ಆದರೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಸಿಸ್ಟಮ್ನ ಕೆಳಗಡೆ, ಈ ಒಂದು ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಸಿಸ್ಟಮ್ನ ಕೆಳಗಡೆ. ನಂತರದಲ್ಲಿ ಈಗ ನಾವು ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಮೂವ್ ಆಗೋಣ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ UIDAI, ಇದರ CEO ಆಗಿರುವಂಥ ಅಜಯ್ ಭೂಷಣ್ ಪಾಂಡೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, 90,000 ಕೋಟಿ ರೂಪಾಯಿಯಷ್ಟು ಗೌರ್ಮೆಂಟ್ಗೆ ಸೇವಿಂಗ್ಸ್ ಆಗಿದೆ. ಯಾವ ರೀತಿಯಿಂದ ಅಂತ ಹೇಳಿದ್ರೆ, ಸಬ್ಸಿಡಿಗಳಲ್ಲಿ ಸೋರಿಕೆಯನ್ನು ತಡೆಯೋದ್ರ ಮೂಲಕವಾಗಿ 90,000 ಕೋಟಿ ರೂಪಾಯಿಯಷ್ಟು ಸರ್ಕಾರಕ್ಕೆ ಲಾಭವಾಗಿದೆ ಅಥವಾ ಉಳಿತಾಯವಾಗಿದೆ ಅಂತ ಹೇಳಿ ಮೊದಲನೇದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಲೇಖಕರು ಮುಂದುವರೆದು ಹೇಳ್ತಾರೆ, ಒಂದು ದಶಕದ ಹಿಂದೆ ಒಂದು ರ್ಯಾಷನಲ್ ಪಾಸ್ಟ್ಯುಲೇಟ್ ಅನ್ನ ಇಟ್ಕೊಂಡು ಅಂತ ಹೇಳಿದ್ರೆ, ಒಂದು ತರ್ಕಬದ್ಧವಾದ ಅಂಶವನ್ನು ಇಟ್ಕೊಂಡು ಆಧಾರನ ತರ್ತಾರೆ. ಅದು ಏನಂತ ಹೇಳಿದ್ರೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದ್ರೆ PDS ಸಿಸ್ಟಮ್ ಆಗಿರ್ಬೋದು, LPG ಆಗಿರ್ಬೋದು, ಅದಾದ ನಂತರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ, ಇವೆಲ್ಲದರ ಮೂಲಕವಾಗಿ ನಮ್ಮ ದೇಶದಲ್ಲಿ ಸುಮಾರು 3 ಟ್ರಿಲಿಯನ್ ರೂಪಾಯಿಗಳಷ್ಟು ಖರ್ಚು ಮಾಡ್ತಾ ಇರ್ತಾರೆ. ಇದರಲ್ಲಿ ಸರಿಸುಮಾರು 30-40% ಅಷ್ಟು ಲೀಕೇಜಸ್ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ಗೋಸ್ಟ್ ಮತ್ತು ಡ್ಯೂಪ್ಲಿಕೇಟ್ ಬೆನಿಫಿಷಿಯರ್ಸ್ಗಳ ಸಂಖ್ಯೆ ಅಂದರೆ ಫೇಕ್ ಐಡೆಂಟಿಟಿ ಮುಖಾಂತರವಾಗಿ ಬೆನಿಫಿಟ್ಸ್ಗಳನ್ನ ಪಡೆದುಕೊಳ್ಳುತ್ತಿದ್ದವರ ಸಂಖ್ಯೆ ಜಾಸ್ತಿ ಇರುತ್ತೆ. ಆ ಕಾರಣದಿಂದಾಗಿ ಅರುಣ್ ಜೇಟ್ಲಿ ಅವರು ಆಧಾರ್ ಬಿಲ್ಲನ್ನು ಟಾರ್ಗೆಟೆಡ್ ಡೆಲಿವರಿ ಆಫ್ ಫಿನಾನ್ಷಿಯಲ್ ಆ್ಯಂಡ್ ಅದರ್ ಸಬ್ಸಿಡೀಸ್ ಬೆನಿಫಿಟ್ಸ್ ಆ್ಯಂಡ್ ಸರ್ವಿಸಸ್ ಬಿಲ್, ಈ ರೀತಿಯಾಗಿ ಆಧಾರನ ಇಂಟ್ರೊಡ್ಯೂಸ್ ಮಾಡ್ತಾರೆ ನಮ್ಮ ದೇಶದಲ್ಲಿ. ನಂತರದಲ್ಲಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಚರ್ಚೆ ಆಗಿರುವಂಥ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಪೇಪರ್ನ ಬಗ್ಗೆ ಅಂದರೆ ಪಬ್ಲಿಷ್ ಆಗಿರುವಂಥ ಒಂದು ನ್ಯೂ ವರ್ಕಿಂಗ್ ಪೇಪರ್ನ ಬಗ್ಗೆ ಚರ್ಚೆ ಮಾಡಿದರೆ, ಈ ಒಂದು ವರ್ಕಿಂಗ್ ಪೇಪರ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ, ಪ್ರೊಫೆಸರ್ಸ್ಗಳಾದಂಥ ಕಾರ್ತಿಕ್ ಮುರಳೀಧರನ್, ಪಾಲ್ ಮತ್ತು ಸಂದೀಪ್, ಇವರುಗಳು ಸೇರಿ ಒಂದು ವರ್ಕಿಂಗ್ ಪೇಪರ್ನ ನ್ಯಾಷನಲ್ ಬ್ಯೂರೋ ಆಫ್ ಎಕನಾಮಿಕ್ ರಿಸರ್ಚ್ನ ಕೆಳಗಡೆ ರಿಲೀಸ್ ಮಾಡ್ತಾರೆ. ಇದು ಒಂದು ಎಂಪೆರಿಕಲ್ ಸ್ಟಡಿ ಆಗಿದೆ. ಇದರಲ್ಲಿ ಆಧಾರನ ಇಂಪ್ಯಾಕ್ಟ್ ಏನು ಮತ್ತು ಎಷ್ಟರ ಮಟ್ಟಿಗೆ ಲೀಕೇಜಸ್ಗಳು ಕಡಿಮೆ ಆಗಿದೆ, ಇವೆಲ್ಲದರ ಬಗ್ಗೆ ಈ ಒಂದು ಪೇಪರ್ನಲ್ಲಿ ಚರ್ಚೆ ಮಾಡಿದ್ದಾರೆ. ನಂತರದಲ್ಲಿ ಈ ಒಂದು ಪೇಪರ್ನ ಸಂಶೋಧನೆ ಅಂದರೆ ಫೈಂಡಿಂಗ್ಸ್ ಏನು ಅಂತ ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ಸೋರಿಕೆ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಿಲ್ಲ ಅಂತ ಹೇಳಿ ಈ ಒಂದು ಪೇಪರ್ ಹೇಳುತ್ತೆ. ಅಂತ ಹೇಳಿದ್ರೆ ಲೀಕೇಜಸ್ಗಳು ಸಿಗ್ನಿಫಿಕೆಂಟ್ ಆಗಿ ರಿಡ್ಯೂಸ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವರು ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ ಜಾರ್ಖಂಡ್ನಲ್ಲಿ. ಅಲ್ಲಿ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ, 15 ಮಿಲಿಯನ್ ಬೆನಿಫಿಷಿಯರ್ಸ್ಗಳಲ್ಲಿ ಈ ಒಂದು ಸರ್ವೆನ ಮಾಡ್ತಾರೆ. ಅಲ್ಲಿ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಲ್ಲೂ ಕೂಡ ಆಧಾರ್ನ ಯೂಸ್ ಮಾಡೋದ್ರಿಂದಾಗಿ ಲೀಕೇಜಸ್ಗಳು ಕಡಿಮೆ ಆಗಿಲ್ಲ ಅಂತ ಹೇಳಿ ತಿಳಿದು ಬರುತ್ತೆ. ಈ ಎಲ್ಲ ಪಾಯಿಂಟ್ಸ್ಗಳು ನಿಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಆಧಾರ್ ವಿಶ್ವವಾಗಿ ಯಾವುದಾದ್ರೂ ಒಂದು ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಅಥವಾ ಎಸ್ಸೇ ಬಂದಂತ ಸಂದರ್ಭದಲ್ಲಿ ನೀವು ಈ ಎಲ್ಲ ಕೇಸ್ ಸ್ಟಡೀಸ್ಗಳನ್ನ ಈ ಒಂದು ಪೇಪರ್ನ ಹೆಸರು ಮೆನ್ಷನ್ ಮಾಡಿ ಬರೀಬಹುದು. ನಂತರದಲ್ಲಿ ಈ ಒಂದು ರಿಪೋರ್ಟ್ನಲ್ಲಿ ಮುಂಚಿತವಾಗಿ ಲೀಕೇಜಸ್ ಬಗ್ಗೆ ಮಾತನಾಡಿದ್ರೆ, ಅದಾದ ನಂತರ ಟ್ರಾನ್ಸಾಕ್ಷನ್ ಕಾಸ್ಟ್ ಬಗ್ಗೆ ಮಾತನಾಡ್ತಾರೆ. ಟ್ರಾನ್ಸಾಕ್ಷನ್ ಕಾಸ್ಟ್ ಬೆನಿಫಿಷಿಯರ್ಸ್ಗಳಿಗೆ ಜಾಸ್ತಿ ಆಗಿರೋದು ಇಲ್ಲಿ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, 40 ರೂಪಾಯಿಯಷ್ಟು ರೇಷನ್ನ ಕ್ಲೇಮ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ 7 ರೂಪಾಯಿಯಷ್ಟು ಅಡಿಷನಲ್ ಕಾಸ್ಟನ್ನು ಪೇ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಆತ ಅಥೆಂಟಿಕೇಟ್ ಮಾಡೋದ್ರಿಂದ ಹಿಡಿದು ಆತ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿದ್ರೆ ಅಲ್ಲಿ ಟೈಮ್ಸ್ನ ಸ್ಪೆಂಡ್ ಮಾಡ್ತಾನೆ ಅಲ್ವಾ, ಆ ಒಂದು ಕಾಸ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಂಥ ಸಂದರ್ಭದಲ್ಲಿ 7 ರೂಪಾಯಿಗಳಷ್ಟು ಟ್ರಾನ್ಸಾಕ್ಷನ್ ಕಾಸ್ಟ್ ಆಗುತ್ತೆ. ಇದು ಹಳೆಯ ಸಿಸ್ಟಮ್ಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ 17% ಎಕ್ಸ್ಟ್ರಾ ಖರ್ಚಾಗುತ್ತೆ, ಎಕ್ಸ್ಟ್ರಾ ಬರ್ಡನ್ ಆಗುತ್ತೆ ಅನ್ನೋದನ್ನು ಈ ಒಂದು ರಿಪೋರ್ಟ್ನ ಮೂಲಕವಾಗಿ ನಮಗೆ ತಿಳಿಸಿದ್ದಾರೆ. ನಂತರದಲ್ಲಿ ಈ ಒಂದು ಪೇಪರ್ನ ಮುಖಾಂತರವಾಗಿ, ಈ ಒಂದು ಸರ್ವೆ ಮುಖಾಂತರವಾಗಿ ನಮಗೆ ತಿಳಿದು ಬಂದಿರುವಂಥ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, 10% ಜೆನ್ಯೂನ್ ಬೆನಿಫಿಷಿಯರ್ಸ್ಗಳಿಗೆ ರೇಷನನ್ನು ನಿರಾಕರಣೆ ಮಾಡಿದ್ದಾರೆ. ಅಂದರೆ ಇಲ್ಲಿ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು, ನಾವು ಮುಂಚೆ ಹೇಳಿದಂತೆ ಇಲ್ಲಿ ಮೊದಲನೇದಾಗಿ CEO UIDAI CEO 90,000 ಕೋಟಿಯಷ್ಟು ಉಳಿತಾಯವಾಗಿದೆ ಗೌರ್ಮೆಂಟ್ಗೆ ಅಂತ ಹೇಳಿದರು. ಆದರೆ ಈ ಎಲ್ಲ ಕ್ಲೇಮ್ಸ್ಗಳು ಸುಳ್ಳು ಅಂತ ಹೇಳಿ ಈ ಒಂದು ಪೇಪರ್ ನಮಗೆ ತಿಳಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 10% ಜೆನ್ಯೂನ್ ಬೆನಿಫಿಷಿಯರ್ಸ್ಗಳಿಗೆ ಈ ಒಂದು ರೇಷನ್ನ ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಗೌರ್ಮೆಂಟ್ಗೆ ಲಾಭ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ. ಈ ಒಂದು ಒಪಿನಿಯನ್ನ ಈ ಒಂದು ಆರ್ಟಿಕಲ್ನಲ್ಲಿ ಆಥರ್ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಲೇಖಕರು ಇಲ್ಲಿ ಇನ್ನೊಂದು ಪರ್ಸ್ಪೆಕ್ಟಿವ್ನ ನಮ್ಮ ಮುಂದೆ ಇಡ್ತಾರೆ. ಅದು ಏನಂತ ಹೇಳಿದ್ರೆ, ನ್ಯೂಮೆರಿಕಲ್ ಎಫಿಷಿಯನ್ಸಿ ಬಗ್ಗೆ ಮಾತನಾಡ್ತಾರೆ. ನಮ್ಮ ಇಂಜಿನಿಯರ್ಸ್ಗಳ ಪ್ರಪಂಚದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸ್ಕೀಮ್ನ ಅಡಿಯಲ್ಲಿ 9 ಮಿಲಿಯನ್ ಪೀಪಲ್ ಬೆನಿಫಿಟ್ಸ್ ಆಗಿದ್ದಾರೆ. ನಂತರದಲ್ಲಿ 9 ಜನ ಅವರುಗಳಿಗೆ ಈ ಒಂದು ವೆಲ್ಫೇರ್ನ ಸ್ಕೀಮ್ನ ಅಡಿಯಲ್ಲಿ ಬೆನಿಫಿಟ್ಸ್ಗಳನ್ನ ಡೆನೈ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಅಂದರೆ 9 ಮಿಲಿಯನ್ ಜನ ಬೆನಿಫಿಟ್ಸ್ನ ಪಡ್ಕೊಂಡಿದ್ದಾರೆ. ಇದರಿಂದಾಗಿ ಗ್ರೇಟರ್ ಎಫಿಷಿಯನ್ಸಿ ಅಥವಾ ಈ ಒಂದು ಸ್ಕೀಮ್ನ ಸಕ್ಸಸ್ನ ಬಗ್ಗೆ ಮಾತನಾಡ್ತಾರೆ. ಆದರೆ ಇಲ್ಲಿ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದು ಇಂಜಿನಿಯರ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಮಾತ್ರ. ಆದರೆ
ಆದರೆ ಸಮಾಜದ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಸೋಷಿಯಲಜಿಸ್ಟ್ಗಳ ಪ್ರಪಂಚದಲ್ಲಿ ಅಥವಾ ಲಿಬರಲ್ ಸೊಸೈಟಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ವೆಲ್ಫೇರ್ನ ಸ್ಕೀಮ್ನ ಅಡಿಯಲ್ಲಿ ಕೆಲವೊಂದು ಮಂದಿಗೆ ಬೆನಿಫಿಟ್ಸ್ಗಳು ನಿರಾಕರಿಸಿದಂಥ ಸಂದರ್ಭದಲ್ಲಿ ಅಥವಾ ಅವರುಗಳಿಗೆ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಡೆನೈ ಮಾಡಿದಂಥ ಸಂದರ್ಭದಲ್ಲಿ ಇದು ಕೂಡ ಅವರ ಜೀವನಕ್ಕೆ ಒಂದು ಥ್ರೆಟ್ ಆಗಿ ಸಂಭವಿಸುತ್ತೆ. ಆದ್ರಿಂದಾಗಿ ಪಾಲಿಸಿಯನ್ನು ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ಇಂಜಿನಿಯರ್ಸ್ಗಳ ಪರ್ಸ್ಪೆಕ್ಟಿವ್ನಲ್ಲಿ ನೋಡುವುದರ ಬದಲಾಗಿ ಸೋಷಿಯಲಜಿಸ್ಟ್ಗಳ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಅತಿ ಹೆಚ್ಚು ಬೆನಿಫಿಟ್ ಆಗುತ್ತೆ ಮತ್ತು ಪಾಲಿಸಿಲಿ ಅತಿ ಹೆಚ್ಚು ಎಫಿಕೆಸಿ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಲೇಖಕರು ತಮ್ಮ ಒಪಿನಿಯನ್ನ ತಿಳಿಸ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಡೈಮೆನ್ಷನ್ನ ನೀವು ಚೆನ್ನಾಗಿ ನೆನಪಿಟ್ಕೊಂಡ್ರೆ ನಿಮ್ಮ ಎಸ್ಸೆಗಳಲ್ಲಿ ಮತ್ತು ಉತ್ತರವನ್ನು ಬರೀತಿರ್ಬೇಕಾದ್ರೆ ಜಿ ಎಸ್ನಲ್ಲಿ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಂತರದಲ್ಲಿ ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ಗಳ ಮೇಲೆ ನಾನು ಮುಂದಿನ ಸೆಷನ್ನಲ್ಲಿ ಪ್ರಶ್ನೆಗಳನ್ನ ಇಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.